ನಮಸ್ಕಾರ, ಜ್ಯೋತಿಷ್ಯದ ಅಭ್ಯಾಸದ ಪಾಠಕ್ಕೆ ಸ್ವಾಗತ. ಎಂದಿನಂತೆ ಜ್ಯೋತಿಷ್ಯದಲ್ಲಿ ಅಭ್ಯಾಸ ಮಾಡುವಾಗ ಬರುವಂಥ ಪ್ರಶ್ನೆಗಳಿಗೆ, ಕನ್ಫ್ಯೂಷನ್ಸ್ಗೆ, ಒಂದು ನಿವೃತ್ತಿಗೆ, ಒಂದು ಪ್ಲಾಟ್ಫಾರ್ಮ್ಗೆ ಈ ಒಂದು ಜ್ಯೋತಿಷ್ಯದ ಅಭ್ಯಾಸಕ್ಕೆ ಸಂಬಂಧಪಟ್ಟ ಒಂದು ಪಾಠ. ಎಲ್ಲರೂ ಕೂಡ ತಮ್ಮ ತಮ್ಮ ಏನಾದರೂ ಪ್ರಾಕ್ಟೀಸ್ ಮಾಡೋ ವಿಚಾರದಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ಈ ಪ್ಲಾಟ್ಫಾರ್ಮಲ್ಲಿ ಹಂಚಿಕೊಳ್ಬೋದು. ಈ ವಾರ ಒಬ್ಬರೇ ಒಬ್ಬರು ಪ್ರಶ್ನೆ ಕೇಳಿದ್ರು, ದಟ್ ಈಸ್ ಆಲ್ಸೋ ನಾಟ್ ರೆಲೆವೆಂಟ್. ಆಯುಷ್ಯನ ಬಗ್ಗೆ, ಮಗುವಿನ ಆಯುಷ್ಯನ ಬಗ್ಗೆ, ಹುಟ್ಟಿದ ತಕ್ಷಣ ಒಂದು ಮಗು ಆಯುಷ್ಯ ಹೇಗೆ ತಿಳ್ಕೊಳ್ಬೇಕು, ಅದಕ್ಕೆ ಏನು ಕರ್ಮ ಇರುತ್ತೆ, ಇದೆಲ್ಲ ಕೂಡ ಕೇಳಿದ್ದಾರೆ. ಬಟ್ ಆಯುಷ್ಯ ಬಗ್ಗೆ ವಿಚಾರ ಮಾಡೋ ಕಾಲಕ್ಕೆ ನಮಗೆ ಹೆಚ್ಚಿನ ವಿಷಯ ತಿಳ್ಕೊಳ್ಬೇಕಾಗತ್ತೆ. ಅದನ್ನು ಸಾಧ್ಯವಾದಷ್ಟು ಟಚ್ ಮಾಡದೇ ಇರೋದೇ ಉತ್ತಮ ಆಯುಷ್ಯದ ಬಗ್ಗೆ, ಯಾಕೆಂದರೆ ಅದರಲ್ಲಿ ಆ್ಯಕ್ಯುರಸಿ ತುಂಬ ಬೇಕಾಗ್ತದೆ. ಆ್ಯಕ್ಯುರಸಿ ಇಲ್ಲದ್ರೆ ತುಂಬ ಅನಾಹುತಗಳಾಗುತ್ತೆ. ಅದು ಹೇಗೆ, ಅಟೆನ್ಷನ್ ತುಂಬ ಬೇಕು. ಅದು ಹೇಗಿರುತ್ತೆ ಅಂದರೆ, ಒಂದು ಸ್ಟವ್ ಮೇಲೆ ಒಂದು ಕಡೆ ಹಾಲು ಇಡ್ತೇವೆ, ಇನ್ನೊಂದು ಕಡೆ ಕುದಿಯೋಕ್ಕೆ ನೀರು ಇಡ್ತೇವೆ. ನೀರು ಕುದಿಯೋ ಕಾಲಕ್ಕೆ ಹೆಚ್ಚಿನ ಅಟೆನ್ಷನ್ ಬೇಕಾಗಿದೆ, ಅದೇನು ಉಕ್ಕುವುದಕ್ಕೆ. ಹಾಲು ಅಟೆನ್ಷನ್ ಬಹಳ ಬೇಕಾಗುತ್ತೆ, ಅದು ಬೇಗ ಉಕ್ಕಿ ಹೋಗ್ತದೆ. ಸೊ ಹಾಗಾಗಿ ಹೆಚ್ಚಿನ ಹಾಲಿಟ್ಟಾಗ ಅಲ್ಲೇ ಹತ್ರನೇ ಇರಬೇಕು, ಇಲ್ಲದ್ರೆ ಉಕ್ಕಿ ಹಾಳಾಗುತ್ತೆ. ನೀರಿದ್ರೆ ಕಾಯಕ್ಕೆ ಇಟ್ಬಿಟ್ಟು ನಮ್ಮ ಪಾಡಿಗೆ ಏನಾದರೂ ಕೆಲಸ ಮಾಡಿ. ಅದೇ ರೀತಿ ನಡ್ಕೊಂಡು ಹೋಗಬೇಕಾದ್ರೆ ಅಥವಾ ಬೇರೆ ಕೆಲಸ ಮಾಡಬೇಕಾದ್ರೆ ಅಟೆನ್ಷನ್ ಬೇಕಾಗಿಲ್ಲ, ಡ್ರೈವಿಂಗ್ ಮಾಡಬೇಕಾದ್ರೆ ತುಂಬ ಅಟೆನ್ಷನ್ ಬೇಕು. ಸೊ ಆ ಥರ ಅಟೆನ್ಷನ್ ಇದ್ರೇ ನಾವು ಮುಂದುವರಿಬೇಕು, ಇಲ್ಲದಿದ್ದರೆ ಸಾಧ್ಯವಿಲ್ಲ. ಆ ಥರ ಅಟೆನ್ಷನ್ ಆನ್ಲೈನಿಂದ ಮುಖಾಂತರವಾಗಿ ನಾವು ಮಾಡೋದು ಕಷ್ಟ. ಈಗ ಆನ್ಲೈನಲ್ಲಿ ಕೆಲವೊಂದು ಹೇಳ್ಕೊಡ್ಬೋದು, ಏನಾದರೂ ಈಗ ನಾವು ಪಾಠಗಳು ಹೇಳ್ಕೊಡ್ತೇವೆ ಹುಡುಗರಿಗೆ. ಈಗೆಲ್ಲ ಆನ್ಲೈನ್ ಮಾಡಿದ್ದೀವಿ ತಾನೇ, ಈಗ ಕರೋನಾ ಬಂದಿರೋದ್ರಿಂದ ಎಲ್ಲ ಆನ್ಲೈನಾಗಿ ಸಂಗೀತ ಕಲಿತಾರೆ, ಆನ್ಲೈನಾಗಿ ಮೃದಂಗ, ತಬಲಾ, ವೀಣಾ, ವೈಲನ್ ಎಲ್ಲನೂ ಕಲಿತಾರೆ. ಆದರೆ ಆನ್ಲೈನಾಗಿ ಸರ್ಜರಿ ಮಾಡೋದು ಹೆಂಗೋ ಕಲಿಯೋಕ್ಕಾಗಲ್ಲ. ಈಗ ಅದಕ್ಕೆ ತುಂಬ ಅಟೆನ್ಷನ್ ಬೇಕಾಗ್ತದೆ. ಸರ್ಜರಿ ಮಾಡೋದು ಕೂಡ ಆನ್ಲೈನಲ್ಲಿ ನೋಡಿ ಕಲಿತರೆ ಇನ್ನು ಮಿಸ್ಟೇಕ್ಸ್ ಆದರೆ ಏನಾಗುತ್ತೆ, ಪ್ರಾಣ ಹೋಗುತ್ತೆ. ವೈಲಿನ್ ಆಗಲಿ ತಬಲಾ ಆಗಲಿ ಆನ್ಲೈನಲ್ಲಿ ಮಿಸ್ಟೇಕ್ ಮಾಡಿದ್ರೆ ಏನು ಹೋಗುವಂಥದ್ದು ಏನೂ ಇಲ್ಲ. ಹಾಗಾಗಿ ಮದುವೆ ವಿಚಾರ, ವಿದ್ಯಾ, ಉದ್ಯೋಗ, ವಿವಾಹ ಈ ಥರ ವಿಚಾರಗಳು ನೀವು ಬೇಕಾದ್ರೆ ಆನ್ಲೈನಲ್ಲಿ ಕಲಿಬೋದು. ಆದರೆ ಆಯುಷ್ಯ ಅಂತ ಅಂಬೋದಿದೆ ನೋಡಿದ್ರೆ, ದಟ್ ಈಸ್ ಮೋರ್ ಸೆನ್ಸಿಟಿವ್ ಇನ್ಫಾರ್ಮೇಷನ್. ನಾನು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಮಾಡಿ ಅದರಿಂದ ನಾನು ಪ್ರೆಡಿಕ್ಟ್ ಮಾಡ್ತೀನಿ ಅಂತಂದರೆ ಇಟ್ ಈಸ್ ಹೈಲಿ ಇಂಪಾಸಿಬಲ್. ಅದಕ್ಕೆ ತುಂಬ ಎಥಿಕ್ಸ್ ಫಾಲೋ ಆಗಬೇಕಾಗತ್ತೆ, ತುಂಬ ಕನ್ಸಿಡರೇಷನ್ಸ್ ಇಟ್ಕೋಬೇಕು. ಯಾರು ಕೇಳ್ತಾ ಇದ್ದಾರೆ, ಅವತ್ತಿನ ಸಮಾಜದ ಸ್ಥಿತಿ ಏನು, ಇದೆಲ್ಲ ತುಂಬ ಕನ್ಸಿಡರೇಷನ್ ಮಾಡ್ಕೋಬೇಕು, ಇಲ್ಲದ್ರೆ ಅನಾಹುತಗಳಾಗ್ತವೆ. ಹಾಗಾಗಿ ಆಯುಷ್ಯ ವಿಚಾರವನ್ನು ಮಾತ್ರ ತುಂಬ ಅದನ್ನು ಸಾಧ್ಯವಾದಷ್ಟು ಆನ್ಲೈನಲ್ಲಿ ಟಚ್ ಮಾಡಲಿಕ್ಕೆ ಹೋಗಬೇಡಿ. ಅಥವಾ ನಿಮಗೆ, ನಾನಂತೂ ಈ ಆಯುಷ್ಯ ವಿಚಾರವನ್ನು ನಾನು ಪಾಠದಲ್ಲಿ ನಾನು ಮಾಡುವುದಿಲ್ಲ. ಅದರ ಬಗ್ಗೆ ನಾನು ಪಾಠ ಮಾಡಿ, ಯಾಕಂದರೆ ನಾನು ಡೀಪಾಗಿ ಅಧ್ಯಯನ ಮಾಡಲಿಕ್ಕೂ ನಾನು ಸಿದ್ಧ ಇಲ್ಲ. ಆಯುಷ್ಯ ವಿಚಾರದಲ್ಲಿ ಭಗವಂತ ಹೇಗಿಟ್ಟಿದ್ದಾನೋ ಹಾಗಾಗತ್ತೆ, ನಮ್ಮ ನಮ್ಮ ಪ್ರಾರಬ್ಧ ಹೇಗಿರ್ತೀಯೋ ಹಾಗಾಗತ್ತೆ. ವಿವಾಹದ ವಿಚಾರದಲ್ಲಿ ಮಾತ್ರ ನೋಡ್ತೇವೆ ಆಯುಷ್ಯ ಅಂತಂದರೆ ಬರುವಂಥ ಹುಡುಗಿ ಅಥವಾ ಹುಡುಗ ಅವನ ಅಷ್ಟಮ ಸ್ಥಾನ ಹೇಗಿದೆ, ಲಗ್ನ ಸ್ಥಾನ ಹೇಗಿದೆ ಅಂತ ಕಿಂಚಿತ್ ನೋಡ್ತೇವೆ, ಜಾಸ್ತಿ ನೋಡೋಕ್ಕೆ ಹೋಗೋದಿಲ್ಲ. ಹಾಗಾಗಿ ಆಯುಷ್ಯ ವಿಚಾರ ಹೇಳಲಿಕ್ಕೆ ನಾನು ಶಕ್ತನಲ್ಲ, ಅದಕ್ಕೆ ತುಂಬ ಕನ್ಸಿಡರೇಷನ್ಸ್ ಮಾಡಬೇಕಾಗತ್ತೆ. ಹೋಗಲಿ, ಮಾಡಿದ್ವಿ, ತಿಳ್ಕೊ. ಯಾಕಂದರೆ ಇವತ್ತಿನ ಕಾಲದಲ್ಲಿ ಸಾಧ್ಯ ಆಗದೇ ಇರುವಂಥ ವಿಚಾರ ಯಾವುದೂ ಇಲ್ಲ, ಎಲ್ಲವನ್ನೂ ತಿಳ್ಕೊಳ್ಬೋದು. ಆದರೆ ಅಲ್ಟಿಮೇಟ್ಲಿ ಅಪ್ಲಿಕೇಶನ್ ತಿಳ್ಕೊಂಡು ಏನು ಮಾಡ್ತೇವೆ? ಆಯುಷ್ಯನ ವಿಚಾರ ಹೇಳಬೇಕಾದ್ರೆ ಆಪೋಸಿಟ್ ಪರ್ಸನ್ ತುಂಬ ಎಲಿವೇಟೆಡ್ ಆಗಿರಬೇಕು. ಹೇಳಬೇಕಾದ್ರೆ ಪರೀಕ್ಷಿತ ಮಹಾರಾಜ ಅಷ್ಟು ಎಲಿವೇಟ್ ಆಗಿರಬೇಕು. ಪರವಾಗಿಲ್ಲ, ನನಗೆ ಆಯುಷ್ಯ ಯಾವಾಗ ಹೇಳಿ ನಾನು ಸಾಧನೆ ಮಾಡ್ಕೊಳ್ತೇನೆ. ಸುಮ್ಮನೆ ಟೈಮ್ ವೇಸ್ಟ್ ಯಾಕೆ ಮಾಡಿಕೊಳ್ಳಿ? ಈ ಭೂಮಿಗೆ ಬಂದು ವ್ಯರ್ಥವಾದ ವಿಚಾರಗಳಿಗೆಲ್ಲ ನಾನು ಟೈಮ್ ವೇಸ್ಟ್ ಮಾಡ್ಕೊಳ್ಳೋದಿಲ್ಲ. ಆಯುಷ್ಯ ಯಾವಾಗ ಅಂತ ಹೇಳಿಬಿಟ್ರೆ ನಾನು ಸಾಧ್ಯವಾದಷ್ಟು ಬೇಗ ನಾನು ನನ್ನ ಸಾಧನೆಯನ್ನು ಮಾಡಿಕೊಡ್ತೇನೆ. 6 ತಿಂಗಳು ಮುಂಚಿತವಾಗಿ ಹೇಳಿದ್ರೆ ನಾನು ಆತುರಧಾನಗಳನ್ನು ಮಾಡಿಕೊಡ್ತೇನೆ. ಈ ಥರ ಯಾರಾದರೂ ಇದ್ದರೆ ನೀವು ಹೇಳೋದ್ರಲ್ಲಿ ಒಂದು ಅರ್ಥ ಇದೆ. ಈಗಿನ ಪ್ರಪಂಚ ಲೌಕಿಕ ಪ್ರಪಂಚ, ಲೌಕಿಕ ವಿಚಾರಗಳಲ್ಲಿ ಮೋಹಿತವಾದಂಥ ಪ್ರಪಂಚ.
ನೀನು 90 80 ಇಯರ್ಸ್ 90 ಇಯರ್ಸ್ ಬಂದರೂ ಕೂಡ ಸಾಯ್ತೇವೆ ಅಂತಂದರೆ ವೆಂಟಿಲೇಟರ್ ಮೇಲಿಟ್ಟು ಇನ್ನೂ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ, ನಾ ಇನ್ನೂ ಬದುಕಬೇಕು. ಶರೀರ ಕ್ಯಾನ್ಸರ್ ಗ್ರಸ್ತವಾಗಿ ಚಂದಾಗಿ ಹಾಳಾಗಿ ಜೀರ್ಣವಾಗಿಬಿಟ್ರೆ ಕೂಡ ನಂಗೆ ಇದೇ ಶರೀರ ಬೇಕು ಅಂತ ಅಂದ್ಕೊಳ್ತೇವೆ ನಾವು. ಸೊ ಇಂಥವರಿಗೆ ಆಯುಷ್ಯ ಬಗ್ಗೆ ಹೇಳಿ ಉಪಯೋಗ ಇಲ್ಲ, ಅವರಿಗೆ ಜೀವನ ಮತ್ತೆಷ್ಟು ನರಕ ಆಗ್ತದೆ. ಹಾಗಾಗಿ ಈಗಿನ ಕಾಲ ಸಂದರ್ಭದಲ್ಲಿ ಇದರ ಅಪ್ಲಿಕೇಶನ್ ಏನೂ ಆಗೋದಿಲ್ಲ, ಉಪಯೋಗ ಇಲ್ಲ. ಹಾಗಾಗಿ ಹೆಚ್ಚು ನಾನು ಇದನ್ನು ಟಚ್ ಮಾಡೋದಿಲ್ಲ. ಯಾರಾದರೂ ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ ಯೋಗ್ಯವಾದಂಥ ಗುರುಗಳ ಹತ್ರನೇ ಹೋಗಿ ನೀವು ತಿಳ್ಕೊಳ್ಬೇಕಾಗತ್ತೆ. ಆನ್ಲೈನ್ ಮುಖಾಂತರ ಆಗಲಿ ಬುಕ್ಸ್ ಮುಖಾಂತರವಾಗಲಿ ತಿಳ್ಕೊಳ್ತೀರಿ ಅಂತಂದರೆ ಇದು ಸಾಧ್ಯವಾಗದಂಥ ವಿಚಾರ. ಇದು ಒಂದೇ ವಿಚಾರವನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇನ್ನು ಇದೊಂದೇ ಪ್ರಶ್ನೆಯನ್ನು ಕೇಳಿದ್ದಾರೆ. ಇನ್ನು ಉಳಿದ ನಿಮ್ಮ ನಿಮ್ಮ ಅಭ್ಯಾಸಗಳಲ್ಲಾಗಲಿ, ಯಾಕೆಂದರೆ ಮತ್ತೆ ಈ ಕೊರೋನಾ ವಿಚಾರ ಪ್ರೊಡಿಕ್ಷನ್ ಮಾಡ್ತಾರೆ, ದಿನ ದಿನ ನಾವು ಟಿ ವಿ ಚಾನಲ್ ಇದ್ದರೆ ಅಲ್ಲಿ ಪ್ರೊಡಿಕ್ಷನ್ ಮಾಡ್ತಾರೆ. ನಮಗೆ ಚರ್ಚೆ ಮಾಡಿಕೊಳ್ಳಿಕ್ಕೆ ಜ್ಯೋತಿಷ್ಯದಲ್ಲಿ ಬೇಕಾದಷ್ಟು ಸಮಾಚಾರ ಇದೆ. ಆ ಬೇಕಾದಷ್ಟು ಸಮಾಚಾರದಲ್ಲಿ ನಮಗೆ ಪ್ರಶ್ನೆಗಳು ತುಂಬ ಬರುತ್ತೆ. ಅದರ ನಿವೃತ್ತಿಗೆ ಇದು ಪ್ಲಾಟ್ಫಾರ್ಮ್ ಇಟ್ಟುಕೊಳ್ಳೋಣ. ಒಂಥರ ಎಲ್ಲ ಸಿಸ್ಟಮ್ಯಾಟಿಕ್ ಕ್ಲಾಸ್ ಪ್ರಕಾರವೇ ಹೋಗಬೇಕು ಅಂತ ಕೂಡ ಏನೂ ಇಲ್ಲ. ನೀವು ಯಾವ ವಿಚಾರವಾದರೂ ಕೇಳ್ಬೋದು ಆರಾಮಾಗಿ. ಕೇಳಿ, ಏನಾದರೂ ಪ್ರಶ್ನೆ ಇದ್ದರೆ ಕೇಳಿ. ನಮಸ್ಕಾರ ಪಟೇಲ್ ರೀ, ಹೇಳಿ. ಹರೇ ಶ್ರೀನಿವಾಸ್, ಕೇಳಿ ಪಟೇಲ್ ರೀ, ಕೇಳಿಸ್ತಾ ಇದೆ. ಒಂದು ನಿಮಿಷ. ಯಾ ಕೇಳಿ ಕೇಳಿ. ಯೋಗದ ಬಗ್ಗೆ ಕೇಳಿ. ಈಗ ಕೇಳ್ತಾ ಇದೆಯಾ? ಹಲೋ, ಯಾ ಕೇಳಿ. ಲಗ್ನದಿಂದ ನಾವು ನೋಡಲ್ಲ, ಬರೀ ಗುರು ಚಂದ್ರನ ಪೊಸಿಷನ್ನಿಂದಾನೇ ನೋಡುತ್ತೇವೆ. ಗುರುವಿನಿಂದ ಚಂದ್ರ ಕೇಂದ್ರದಲ್ಲಿರಬೇಕು, ಜೊತೆ ಇದ್ದರೂ ಕೂಡ ಅನುಕೂಲವೇ. ಹೌದು, ಜೊತೆಯಾದರೂ ಇರಬೇಕು ಅಥವಾ ಗುರುವಿನಿಂದ ಚಂದ್ರ ಕೇಂದ್ರ ಸ್ಥಾನದಲ್ಲಿ. ಕೇಂದ್ರ ಸ್ಥಾನ ಅಂತ ಪ್ರತ್ಯೇಕವಾಗಿ ಯಾಕೆ ಅಂತಂದರೆ ಲೌಕಿಕವಾದಂಥ ವಿಚಾರಗಳೆಲ್ಲ ಕೇಂದ್ರ ಸ್ಥಾನಕ್ಕೆ ಬರುತ್ತೆ. ಗಜಕೇಸರಿ ಯೋಗದಿಂದ ಆಗುವಂಥದ್ದೇನಿದೆ, ಆ ಗಜಕೇಸರಿ ಯೋಗದಿಂದ ಲೌಕಿಕವಾದಂಥ ವಿದ್ಯಾ ಉದ್ಯೋಗ ವಿವಾಹ ಸಂತಾನ ಐಶ್ವರ್ಯ ಇದೆಲ್ಲ ಬೆಳಿಬೇಕು ಅಂತ. ಸೊ ಸಿಂಪಲಾಗಿ ಅದೆಲ್ಲ ಬರುತ್ತೆ, ಗಜ ಕೇಸರಿ ಯೋಗ. ಹಿಂದಿನ ಕಾಲದಲ್ಲಿ ಅದು ಹೆಸರು ಯಾಕಿಟ್ರಂದರೆ, ಹಿಂದಿನ ಕಾಲ ಹೆಚ್ಚು ಶ್ರೀಮಂತಿಗೆ ಯಾರಿಗೆ ಇರುತ್ತೆ ಅಂತಂದರೆ ಆನೆಗಳು ಯಾರಿಗೆ ಜಾಸ್ತಿ ಇದೆ ಅವರೇ ಶ್ರೀಮಂತ. ಈಗಿನ ಕಾಲ ಆನೆಗೆ ಸಮಾನವಾದಂಥ ಬೆಂಜ್ ಕಾರುಗಳಾಗಲಿ ಲಾರಿಗಳಾಗಲಿ ಹೆಚ್ಚು ಯಾರಿಗಿರುತ್ತೋ ಅವನು ಶ್ರೀಮಂತ. ಸೊ ಈ ರೀತಿ ತಗೊಳ್ತೇವೆ. ಇನ್ನೊಂದು ಸಲ ಹೇಳಿ, ಇನ್ನೊಂದು ಸಲ ಹೇಳಿ. ಹೌದು ಹೌದು, ಈಗ ಓಕೆ. ಅಂದ್ರೆ ಈಗ ಅಂದ್ರೆ ನೀವು ಹೇಳ್ತಾ ಇರೋದು ಗೋಚಾರದಲ್ಲಲ್ವಾ? ಗೋಚಾರಕ್ಕೆ ಸಂಬಂಧ ಇಲ್ಲ, ಜಾತಕದಲ್ಲಿ ಮಾತ್ರವೇ ನೋಡ್ತೇವೆ. ಓಕೆ, ಓಕೆ. ಓಕೆ, ಕುಜನ ದೃಷ್ಟಿ ಬಿದ್ದಾಗ ಏನಾಗುತ್ತೆ ಅಂದರೆ ಕೋಪ ಅಹಂಕಾರ ಜಾಸ್ತಿ ಆಗುತ್ತೆ.
ಐಶ್ವರ್ಯ ಬಂದ ಮೇಲೆ ಅಹಂಕಾರ ಕೋಪ ಇದೆಲ್ಲ ಸಾಮಾನ್ಯ ತಾನೆ? ಅಷ್ಟೇ ಅಷ್ಟೇ, ಜಾಸ್ತಿ ಆಗುತ್ತೆ. ಅದು ಡೇಟ್ ಆಫ್ ಬರ್ತ್ ಹೇಳಿ. ಓಕೆ. ಓಕೆ. ಸರಿ, ನೋಡಿ, ಇಲ್ಲಿ ಗುರು ಚಂದ್ರ ಇಬ್ಬರು ಒಟ್ಟಿಗೆ ಇದ್ದಾರೆ. ಗುರು ಚಂದ್ರನ ಮೇಲೆ ಕುಜದೃಷ್ಟಿ ಇದೆ. ಸೊ ಇದು ಗಜಕೇಸರಿ ಯೋಗಕ್ಕೆ ಏನಾದರೂ ಅಫೆಕ್ಟ್ ಆಗತ್ತಾ ಅಂತಂದರೆ, ಗುರು ಚಂದ್ರ ಇರೋದ್ರಿಂದ ಗಜಕೇಸರಿ ಯೋಗ ಫಾರ್ಮ್ ಆಗುತ್ತೆ. ಈ ಫಾರ್ಮ್ ಆಗೋದ್ರಿಂದ ಕುಜನ ದೃಷ್ಟಿ ಇದೆ, ಅದು ಶನಿ ಮನೆ ಆಗಿದೆ. ಸೊ ಹಾಗಾಗಿ ಕುಜನ ದೃಷ್ಟಿ ಇರೋದ್ರಿಂದ ಯೂಶ್ವಲಿ ಕುಜನ ಸಿಗ್ನಿಫಿಕೆನ್ಸ್ ಎಲ್ಲ ಕೂಡ ಆ್ಯಡ್ ಆಗುತ್ತೆ. ಕೋಪ ಬರ್ಬೋದು, ಅಹಂಕಾರ ಆಗ್ಬೋದು, ಅಧಿಕಾರ ಆಗ್ಬೋದು, ಪವರ್ಫುಲ್ ಪರ್ಸನ್ ಆಗ್ಬೋದು, ಈ ಥರ ಹೇಳ್ಬೋದು. ಶನಿ ಕ್ಷೇತ್ರ ಆಗಿರೋದ್ರಿಂದ ಅವ್ರಿಗೆ ಎಷ್ಟೇ ಸಂಪತ್ತು ಇದ್ದರೂ ಕೂಡ ಅವರಿಗೆ ಉಪಯೋಗ ಆಗದೇ ಇರ್ಬೋದು. ಯಾಕೆಂದರೆ ನನ್ನ ಹತ್ರ ಬೇಕಾದಷ್ಟು ಸಂಪತ್ತು ಇದೆ, ಆದರೆ ನಾನು ಅದನ್ನು ಬಳಸೋದಿಲ್ಲ, ಹಾಗೆ ಇಟ್ಟುಕೊಳ್ತೇನೆ. ಹಾಗೆ ಇಟ್ಟುಕೊಳ್ಳೋದ್ರಿಂದ ಸಮಾಜ ಶ್ರೀಮಂತ ಅಂತ ಅನ್ನುತ್ತೆ. ಆದರೆ ಶ್ರೀಮಂತಿಗೆ ಅಂತಂಬುದು ಅನುಭವಿಕೆಯಲ್ಲಿರೋದಿಲ್ಲ. ಹಾಗೆ, ಸೊ ಯಾವುದೇ ಒಂದು ಗ್ರಹದ ಮೇಲೆ ಬೇರೆ ಬೇರೆ ಗ್ರಹಗಳ ಆಸ್ಪೆಕ್ಟ್ ಆಗಲಿ ಇದ್ರಾಗ ಎಲ್ಲವನ್ನು ಜೋಡಿಸ್ತೇವೆ. ಒಂದೊಂದು ಆ್ಯಡ್ ಆಗ್ತಾ ಇರುತ್ತೆ, ಒಂದೊಂದು ಗುಣ ಆ್ಯಡ್ ಆಗ್ತಾ ಇರುತ್ತೆ. ಅದು ಹೇಗೆಂದರೆ, ಹಿಂದೆ ಒಂದು ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇತ್ತು. ಮೊದಲೇ ಒಂದು ಕೋತಿ, ಆ ಕೋತಿಗೆ ಹೆಂಡ ಕುಡಿಸ್ಬಿಟ್ಟಿದ್ದಾರೆ. ಏನಾಗುತ್ತೆ ಕೋತಿಗೆ? ಕೋತಿ ಆಲ್ರೆಡಿ ಕೋತಿ, ಅದಕ್ಕೆ ಹೆಂಡ ಕುಡಿಸಿದ್ರೆ ಏನಾಗುತ್ತೆ? ಇನ್ನೂ ವಿಚಿತ್ರವಾಗಿ ಬಿಹೇವ್ ಆಗಿ ಮಾಡುತ್ತೆ. ಆ ಕೋತಿ ಹೆಂಡ ಕುಡಿದಂಥ ಕೋತಿಗೆ ಬಾಲಕ್ಕೆ ಬೆಂಕಿ ಇಟ್ಟಿದ್ದಾರೆ. ಏನಾಗುತ್ತೆ ಹೇಳಿ? ಆ್ಯಡ್ ಆಗ್ತಾ ಹೋಗುತ್ತಲ್ವ ಗುಣಗಳು. ಅದೇ ರೀತಿ ಒಂದು ಗ್ರಹ ಯಾವುದಾದ್ರೂ ಸಿಗ್ನಿಫಿಕೆನ್ಸ್ ತೋರಿಸೋದಾದರೆ ಅದಕ್ಕೆ ಬೇರೆ ಬೇರೆ ಗ್ರಹಗಳು, ಬೇರೆ ಬೇರೆ ಭಾವಗಳು, ಆಸ್ಪೆಕ್ಟ್ ಆಗಲಿ ಅಥವಾ ಪೊಸಿಷನ್ ಆಗಲಿ ಚೇಂಜ್ ಆದಾಗ ಅದೆಲ್ಲ ಕೂಡ ಆ ವಿಷಯಗಳೆಲ್ಲ ಕೂಡ ಮಾಡಿಫೈ ಮಾಡುತ್ತೆ. ಸೊ ಈ ಏನು ಯಾವ ಥರ ಮಾಡಿಫೈ ಮಾಡುತ್ತೆ ಅಂತಂಬೋದೇ ಜ್ಯೋತಿಷ್ಯನ ತಿಳುವಳಿಕೆ. ಜ್ಯೋತಿಷ್ಯನ ಪ್ರಜ್ಞೆ, ವಿವೇಕ ಅಂತಂಬೋದು ಇಲ್ಲಿ ಪ್ಲೇ ಆಗುತ್ತೆ, ಇಲ್ಲ ಪ್ಲೇ ಆಗುತ್ತೆ. ಏಕೆಂತಂದರೆ ಈ ಗ್ರಹ ಆ ಗ್ರಹ ನೋಡೋದ್ರಿಂದ ಏನು ಮಾಡಿಫೈ ಆಗುತ್ತೆ ಅಂತಂದಾಗ ಈ ಗ್ರಹದ ಸಿಗ್ನಿಫಿಕೇಷನ್ಸ್ ಅದರ ಮೇಲೆ ಬಿದ್ದಾಗ, ಆ ವಿಷಯಕ್ಕೆ ಈ ಗ್ರಹ ಸೂಚನೆ ಮಾಡೋ ವಿಷಯಗಳಿಗೆ ಅಫೆಕ್ಟ್ ಆದಾಗ ಸಿಚುವೇಶನ್ ಹೇಗಿರಬೇಕು ಅಂತಂಬೋದು ನೀವು ಅನಲೈಸ್ ಮಾಡಬೇಕು. ಆ್ಯಕ್ಚುಲಿ ಅದು ಸ್ಟ್ಯಾಂಡರ್ಡಾಗಿ ಬುಕ್ಸಲ್ಲಿ ಇರೋದಿಲ್ಲ, ಯಾಕಂದರೆ ಎಷ್ಟೊಂದು ಇಡ್ಲಿಕ್ಕಾಗತ್ತೆ? ಒಬ್ಬೊಬ್ಬರ ಜಾತಕವನ್ನು ಸಪ್ರೇಟಾಗಿ ಪುಸ್ತಕಗಳು ಕೊಡಲ್ಲ. ನೀವೇನು ಮಾಡಬೇಕು? ಮ್ಯಾಚ್ ಮಾಡಬೇಕು. ಈಗ ಕವಿಗಳಿರ್ತಾರೆ ನೋಡಿ, ಕವಿಗಳೇನು ಮಾಡ್ತಾರೆ? ಊಹಿಸ್ತಾರೆ, ಊಹಿಸೋ ಶಕ್ತಿ. ಅವ್ರು ಹೇಳ್ತಾರೆ, ಒಳ್ಳೆ ಮಳೆ ಬರ್ತಾ ಇದೆ, ಮಳೆ ಜೊತೆ ಸ್ವಲ್ಪ ಬಿಸಿಲು ಬರ್ತಾ ಇದೆ, ಆ ಪ್ರಕೃತಿ ತುಂಬ ರಮಣೀಯವಾಗಿದೆ, ಒಂದು ಸುಂದರವಾದಂಥ ಹೆಣ್ಣು ಕೂತಿದ್ದಾಳೆ, ಒಬ್ಬ ಗಂಡು ಹುಡುಗ ನಿರೀಕ್ಷಣೆ ಮಾಡ್ತಿದ್ದಾನೆ, ಒಂದು ಬಸ್ ಬಂದು ನಿಲ್ಲಿತು, ಇದೆಲ್ಲ ಏನ ಇದನ್ನೆಲ್ಲ ಸೀನ್ ಸೇರಿಸಿ ಒಂದು ಸೀನ್ ತಯಾರು ಮಾಡಿದ್ರೆ ಮಾಡ್ಬೋದು. ಕವಿ ಅಂತಂಬೋರು ಮಾಡ್ತಾನೆ, ಅವನು ಹೇಗೆ ಬೇಕಾದ್ರೂ ಮಾಡ್ತಾನೆ. ಅದು ಕ್ಲೈಮ್ಯಾಕ್ಸ್ ಸೀನ್ ಆಗ್ಬೋದು, ರೊಮ್ಯಾಂಟಿಕ್ ಸೀನ್ ಆಗ್ಬೋದು, ಯಾವ್ದು ಬೇಕಾದ್ರೂ ಮಾಡ್ಬೋದು. ಆ ಸಿಚುವೇಶನ್ಗೆ ಮ್ಯಾಚ್ ಆಗಬೇಕು. ಇಲ್ಲಿ ಏನು ಮಾಡ್ತೀವಿ ಅಂತಂದರೆ ಇದೇ ಕೆಲಸ ಮಾಡ್ತೇವೆ. ಪರ್ಸನ್ ಏನು ಪ್ರಶ್ನೆಯಿಂದ ಬಂದಿದ್ದಾನೆ ಅಂತ ಫಸ್ಟ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅಂತಂದರೆ ಇದು ಕಾರಣಕ್ಕೆ, ಅವನು ಯಾವುದೋ ವಿಷಯ ಕೇಳೋಕ್ಕೆ ಬಂದು ನೀವು ಅವನು ಕೇಳೋದು ಗ್ರಹಿಸದೆ ನಮಗೆ ಬೇಕಾದಲ್ಲ ನಾವು ಹೇಳ್ಕೊತ ಹೋದರೆ ಅದು ಅವನಿಗೆ ಆ ಸಂದರ್ಭದಲ್ಲಿ ಮ್ಯಾಚ್ ಆಗದೇ ಇರ್ಬೋದು. ಆಗದೇ ಇದ್ರೂ ಕೂಡ ಏನೋ ನಾನು ಮುಂದೆ ಆಗ್ಬೋದೇನೋ ಅಂತ ಅಂದ್ಕೊಳ್ತಾನೆ, ಅದು ಬೇರೆ ವಿಚಾರ. ನಿರೀಕ್ಷಣೆ ಮಾಡ್ತಾ ಕೂಡ್ತಾನೆ, ನಿರಾಶೆಗೆ ಒಳಗಾಗ್ತಾನೆ. ಆದರೆ ಅವನತ್ರದಿಂದ ಪ್ರಶ್ನೆ ಬಂತು ಅಂದ್ಕೊಳ್ಳಿ, ಈ ಫಸ್ಟು ಈ ಸಿನಿಮಾ ಡೈರೆಕ್ಟರ್ ಏನು ಡೈರೆಕ್ಟರ್ ಆಗಲಿ ಸ್ಕ್ರೀನ್ ಪ್ಲೇ ಮಾಡೋನಾಗಲಿ ಸಿಚುವೇಶನ್ ಹೇಳಬೇಕು. ಈ ಥರ ಸಿಚುವೇಶನ್ ಇದೆ, ಇದಕ್ಕೆ ತಕ್ಕಂತೆ ಹಾಡು ಬರಿ, ಇದಕ್ಕೆ ತಕ್ಕಂತೆ ಲೊಕೇಶನ್ ಬೇಕು, ಇದಕ್ಕೆ ತಕ್ಕಂತೆ ಡ್ರೆಸ್ ಬೇಕು, ಹಾಗಿರುತ್ತೆ. ಅದೇ ಥರ ಯಾರಾದರೂ ಏನಾದರೂ ಪ್ರಶ್ನೆ ಕೇಳಿದ್ರೆ ಅಂದ್ಕೊಳ್ಳಿ, ಆ ಪ್ರಶ್ನೆಗೆ ತಕ್ಕಂತೆ ಆ ಗ್ರಹಗಳಲ್ಲಿ ಸಿಗ್ನಿಫಿಕೇಶನ್ ನೀವು ಆಯ್ಕೆ ಮಾಡ್ಕೋಬೇಕು. ಇಲ್ಲದಿದ್ದರೆ ಏನಾಗುತ್ತೆ, ಬೇರೆ ಆಗ್ತದೆ. ಈಗ ಗುರು, ಈಗ ನಿಮ್ಮ ಪ್ರಶ್ನೆ ನೋಡಿದ್ರೆ ಗುರು ಗಜಕೇಸರಿ ಯೋಗ ಅಂತ ಬಂತು. ಪ್ರಶ್ನೆ ಅದೇ, ನೀವು ಡೈರೆಕ್ಟಾಗಿ ಕ್ವಶನ್ ಕೇಳಿದ್ರು ಕೂಡ ಈಸಿ ಅರ್ಥ ಆಗ್ತದೆ. ಯಾಕೆಂದರೆ ಗಜಕೇಸರಿ ಯೋಗ ಅಂಬೋ ಸಿಚುವೇಶನ್ ಯಾವಾಗ ಬರುತ್ತೆ? ಅವನಿಗೇನೋ ಒಂದು ಲಾಭ ಬೇಕು, ಶ್ರೀಮಂತಿಗೆ ಬೇಕು, ಆ ಯೋಗದ ಆಸ್ಪೆಕ್ಟಲ್ಲೇ ಗಜಕೇಸರಿ ಯೋಗ ಬರುತ್ತೆ. ಏನೋ ಆರೋಗ್ಯವನ್ನು ನೋಡ್ತಾ ಇದ್ದಾನೆ, ವಿದ್ಯೆ ಬೇಕು ಅಂತಂಬೋದಕ್ಕೆ ಗಜಕೇಸರಿ ಯೋಗನ ನಾವು ಅದು ಟಚ್ ಕೂಡ ಮಾಡಲ್ಲ. ಓದ್ಕೊಂಬ ಹುಡುಗಿಗೆ ಗಜಕೇಸರಿ ಯೋಗ ಏನು ಸಂಬಂಧ? ಅವನಿಗೆ ಉಪಯೋಗವೇ ಇಲ್ಲ.
ಹಾಗಾಗಿ ಗಜಕೇಸರಿ ಯೋಗ ಅಂದ ತಕ್ಷಣ ಇಂಡೈರೆಕ್ಟ್ ಕ್ವಶನ್ ಏನಂತಂದ್ರೆ ಶ್ರೀಮಂತಿಗೆ ಅಥವಾ ಹಣ ಅವನಿಗೆ ಬರೋ ಯೋಗ ಇದೆಯಾ ಇಲ್ವಾ ಅಂತ ಪ್ರಶ್ನೆ. ಸೊ ಇಲ್ಲಿ ಕ್ವಶನ್ ಬಂದ್ಬಿಡ್ತು. ಕ್ವಶನ್ಗೆ ಗುರು ಚಂದ್ರ ಇಬ್ಬರೂ ಚೆನ್ನಾಗೇ ಇದ್ದಾರೆ. ಹೇಳಬೇಕಾದ್ರೆ ಗುರು ಸ್ವಲ್ಪ ನೀಚ ಸ್ಥಾನಕ್ಕೆ ಹತ್ರ ಇದ್ದಾನೆ, ಸ್ವಲ್ಪ ವೀಕ್ ಆಗಿದ್ದಾನೆ, ಆದರೂ ಕೂಡ ಯೋಗ ಅಂತೂ ಕೊಡ್ತಾನೆ. ಅವನಿಗೆ 1000 ಆನೆ ಇರದೇ ಇರ್ಬೋದು, ಅಟ್ಲೀಸ್ಟ್ ಒಂದು 2-3 ಆನೆ ಅನ್ನೋದು ಇರಬೇಕಲ್ಲ. ಅವರು ಇದ್ದಂಗೆ ತಾನೆ, ಏನೂ ಇಲ್ಲದಕ್ಕಿಂತರೂ ಇರೋದು ಇದ್ದಂಗೆ. ಚಂದ್ರ ಇದ್ದಾನೆ ಗುರು ಜೊತೆ. ಚಂದ್ರ ಚಂದ್ರ ಅಂತಂದರೆ ಏನು? ಶಾಂತಿ ಅಥವಾ ಬಯಕೆಗಳು, ಮನಸ್ಸು. ಯಾವಾಗ ಗುರು ಜೊತೆ ಚಂದ್ರ ಇರ್ತಾನೋ ಮನಸ್ಸು ಪ್ರಶಾಂತವಾಗ್ತದೆ, ಶಾಂತಿಯಿಂದ ಇರ್ತದೆ. ಮನಸ್ಸು ಶಾಂತಿಯಿಂದ ಇರಬೇಕಾದ್ರೆ ಏನು ಮಾಡಬೇಕು? ಬಯಕೆಗಳು ಈಡೇರಬೇಕು. ದಿಸ್ ಈಸ್ ಇಂಡೈರೆಕ್ಟ್ ಸಿಚುವೇಶನ್. ನಿಜವಾಗೂ ಗುರು ಚಂದ್ರ ಜೊತೆಗಿದ್ದರೆ ಒಬ್ಬ ಲೌಕಿಕ ಜೀವನದಲ್ಲಿ ಇದ್ದವನಿಗೆ ಏನಾಗಬೇಕು? ಶ್ರೀಮಂತಿಗೆ ಬರಬೇಕು. ಆಧ್ಯಾತ್ಮಿಕ ಜೀವನದಲ್ಲಿ ಇದ್ದವನಿಗೆ ಏನು ಮಾಡಬೇಕು? ಅವನಿಗೆ ಪ್ರಶಾಂತತೆ ಬೇಕು. ಆ ಪ್ರಶಾಂತತೆ ಬೇಕು ಅಂದಾಗ ಅವನಿಗೆ ನಾಲೆಡ್ಜ್ ಬೇಕಾಗ್ತದೆ. ಸೊ ಇದು ಸಿಚುವೇಶನ್ ಬೇಸ್ಡ್. ಗಜಕೇಸರ ಯೋಗ ಎಲ್ಲರಿಗೂ ಆನೆಗಳನ್ನು ಶ್ರೀಮಂತಿಗೆ ಏನೋ ತಂದುಕೊಡಲ್ಲ, ಅವರವರಿಗೆ ಏನು ಬೇಕೋ ಅದನ್ನು ತಂದುಕೊಡತ್ತೆ. ಕೆಲವೊಂದು ಜನಕ್ಕೆ ಶ್ರೀಮಂತಿಗೆ ಅಂತ ಕೆಲಸಕ್ಕಿಲ್ಲ, ಕೆಲಸಕ್ಕೆ ಅವಶ್ಯಕತೆ ಇಲ್ಲ. ಬ್ರಾಹ್ಮಣಗಿದ್ದಾನೆ ಅಂದ್ಕೊಳ್ಳಿ, ಅಂದರೆ ಬ್ರಾಹ್ಮಣ ಅಂದರೆ ನನ್ನ ಉದ್ದೇಶದಲ್ಲಿ ನಾಲೆಡ್ಜಬಲ್ ಅಂತ. ಅವನಿಗೆ ನಾಲೆಡ್ಜ್ ಇದ್ದರೆ ಸಾಕು, ಅವನಿಗೆ ಶ್ರೀಮಂತಿಗೆ ಕೂಡ ಕೆಲಸ ಇಲ್ಲ. ಕ್ಷತ್ರಿಯನಿಗೆ ಶ್ರೀಮಂತಿಗೆ ಬೇಕಾಗಿಲ್ಲ, ನನಗೆ ಅಧಿಕಾರ ಬೇಕು. ದುಡ್ಡಿಗೆ ಅವನು ಪ್ರಯಾರಿಟಿ ಕೊಡೋದೇ ಇಲ್ಲ. ವೈಶ್ಯನಿಗೆ ದುಡ್ಡು ಬೇಕು, ಶೂದ್ರನಿಗೆ ಸುಖ ಬೇಕು. ಅವನಿಗೆ ದುಡ್ಡು ಅಧಿಕಾರ ಇದೆಲ್ಲ ಯಾರಿಗೆ ಬೇಕಾಗಿದೆ? ನನಗೆ ಇವತ್ತಿನ ದಿನ ಸುಖ ಬೇಕು, ನನಗೊಂದು ಬಾಟ್ಲು ಎಲ್ಲಿ ಸಿಗತ್ತೆ? ಬೇಕಾದಷ್ಟು ದುಡ್ಡಿದೆ, ಅಧಿಕಾರ ಇದೆ, ಆದರೆ ಲಾಕ್ಡೌನ್ ಆಗಿದೆ, ಎಲ್ಲ ವೈನ್ ಶಾಪ್ ಮುಚ್ಚಿದ್ದಾರೆ, ಏನು ಮಾಡಬೇಕು? ಏನು ಸುಖ ಇದೆಯಾ? ಇಲ್ಲ. ಅವನಿಗೆ ಯಾರಾದರೂ ಒಂದು ಬಾಟ್ಲು ಕೊಟ್ಟರೆ ಸಾಕು, ನೀವು ದುಡ್ಡು ಕೊಳ್ಳೋದ್ರೂ ಪರವಾಗಿಲ್ಲ, ಆ ಥರ ಇರ್ತಾನೆ. ಅವರವರ ಬೇಸ್ ಮೇಲೆ, ಅವರವರ ಸ್ಥಾಯಿಗೆ ತಕ್ಕಂತೆ ಸುಖ ಆಗ್ತದೆ. ಇದು ಫಸ್ಟ್ ಪಾಯಿಂಟು. ಇದು ನೀವು ಹೇಳಬೇಕು ಅಂತಂದರೆ ಫಸ್ಟು ಬಂದು ಕೇಳುವನ ಸಿಚುವೇಶನ್ ನೋಡಬೇಕು. ಅವನು ಯಾವ ಥರ ಸುಖವನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ ಅಂತ ಅಂಬೋದ್ಬೇಕು. ಯಾಕಂದರೆ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಲ್ಲಿರುತ್ತೆ. ಈಗ ಬ್ರಾಹ್ಮಣನಾದವನಿಗೆ, ನಾಲೆಡ್ಜಬಲ್ ಪರ್ಸನಿಗೆ ಗುರು ಚಂದ್ರ ಚೆನ್ನಾಗಿದ್ದಾರೆ, ಪ್ಲಸ್ ಕುಜನ ದೃಷ್ಟಿ ಇದೆ ಅಂತಂದರೆ ಏನಾಗುತ್ತೆ? ಅಹಂಕಾರ. ಯಾವಾಗ ಅಹಂಕಾರ ಅಂತಂಬೋದು ಎಂಟರ್ ಆಗುತ್ತೋ ನಾಲೆಡ್ಜ್ ಇರೋದಕ್ಕೆ ಭಂಗ ಅದು. ಯಾಕೆಂತಂದರೆ ಚೆನ್ನಾಗಿ ಓದ್ತಾ ಇರ್ತಾನೆ, ಚೆನ್ನಾಗಿ ಒಳ್ಳೆ ನಾಲೆಡ್ಜಬಲ್ ಪರ್ಸನ್. ಹಿಂದಿನ ಕಾಲ ಒಳ್ಳೆ ಪಂಡಿತನಿಗೆ ಏನಾದರೂ ಅವನನ್ನು ಹಾಳು ಮಾಡಬೇಕು ಅಂದರೆ ಏನು ಮಾಡ್ತಿದ್ರು ಅಂದರೆ ಅವನಿಗೆ ಸನ್ಮಾನ ಮಾಡಿಬಿಡ್ತಿದ್ರು ಎಲ್ಲರು. ಸನ್ಮಾನ ಮಾಡಿದರೆ ಅವನ ಜೀವನ ಹಾಳಾಗ್ಬಿಡ್ತಿತ್ತು. ಅದು ಹಿಂದಿನ ಕಾಲದಲ್ಲಿ ಇದ್ದಂಥದ್ದು. ಹಾಗೆ ಸನ್ಮಾನ ಯಾವಾಗ ಮಾಡ್ತೀವೋ ಅವಾಗ ಅಹಂಕಾರ ಬೆಳೆದೋಗುತ್ತೆ. ಅಹಂಕಾರ ಬೆಳೆದೋದ್ರೆ ನಾಲೆಡ್ಜ್ ನಿಂತೋಗ್ಬಿಡುತ್ತೆ. ಸೊ ಬ್ರಾಹ್ಮಣನಿಗೆ ಇದು ಬಂಧಕ. ಕ್ಷತ್ರಿಯನಿಗೆ ಅಹಂಕಾರ ಇರೋದು ಉತ್ತಮ. ಅವನಿಗೆ ಅಹಂಕಾರ ಸ್ವಲ್ಪ ಇರಲೇಬೇಕು, ಅವನಿಗೆ ಪ್ಲಸ್ ಪಾಯಿಂಟೇ ಅದು. ಯಾಕಂದರೆ ಅವನಿಗೆ ಪವರ್ ಬರುತ್ತೆ, ಅವನಿಗೆ ಪವರನ್ನು ಸ್ವಲ್ಪ ಗೇನ್ ಮಾಡ್ಕೊಳಿಕ್ಕಾಗಲಿ ಅಥವಾ ಪ್ರೂವ್ ಮಾಡ್ಕೊಳ್ಳಿಕ್ಕೆ ಅಂಬುದು ಅಹಂಕಾರ ಹೆಲ್ಪ್ ಆಗುತ್ತೆ. ರೋಷ ಬರಲಿಕ್ಕೆ, ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಇದೆಲ್ಲ ಉಪಯೋಗ ಆಗುತ್ತೆ, ಅವನಿಗೆ ಒಳ್ಳೆಯದು. ವೈಶ್ಯನಿಗೆ ಅಹಂಕಾರ ಬಂತು ಅಂತ ಅಂದ್ಕೊಳ್ಳಿ, ದುಡ್ಡು ಹಾಳಾಗ್ತದೆ. ಅಹಂಕಾರಕ್ಕೆ ಒಳಗಾಗಿ ತನಗೆ ಬೇಕಾದ ದುಡ್ಡು ಹಾಳು ಮಾಡಿಕೊಡ್ತದೆ. ಶೂದ್ರನಿಗೆ ಅಹಂಕಾರ ಬಂದರೆ ಸುಖ ಪಡಲಿಕ್ಕಾಗಲ್ಲ. ಕೆಲವಿನ ಜನಕ್ಕೆ ಕೆಲವಿನ ರೀತಿಯಲ್ಲಿ ಇದು ಸುಖ ಕೊಡುತ್ತೆ, ತೊಂದರೆ ಕೊಡುತ್ತೆ. ಇದು ಬೇಸ್ಡ್ ಆನ್ ಪರ್ಸನ್ ಟು ಪರ್ಸನ್, ಟಾಪಿಕ್ ಟು ಟಾಪಿಕ್ ಇರುತ್ತೆ. ಸೊ ಇದನ್ನು ಅನಲೈಸ್ ಮಾಡಬೇಕು. ಈಗ ಸುಮ್ಮನೆ ಗ್ರಹಗಳಿದೆ, ಎಲ್ಲ ಇದೆ, ಸುಮ್ಮನೆ ಅದನ್ನು ನೋಡಿ ಪುಸ್ತಕದಲ್ಲಿ ನೋಡಿ ಈ ಕಾಂಬಿನೇಷನ್ ಇದು ಹೀಗಿರುತ್ತೆ ಅಂತ ಹೇಳಿಬಿಡೋದ್ರೆ ಜ್ಯೋತಿಷ್ಯ ಬೇಕಾಗಿಲ್ಲ. ಆ್ಯಕ್ಚುಲಿ ಕಂಪ್ಯೂಟರ್ ಮಾಡುತ್ತೆ ಅದೇ ಕೆಲಸ. ಕಂಪ್ಯೂಟರ್ ನೀವು ಪ್ರಿಡಿಕ್ಷನ್ಸ್ ಒತ್ತಿದರೆ ಅದೇ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ಇದು ಸ್ವಲ್ಪ ದೀರ್ಘವಾಗಿ ಸಿಚುವೇಶನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೇಳಬೇಕಾದಂಥ ವಿಚಾರ. ಗಜಕೇಸರಿ ಯೋಗ ಗುರು ಚಂದ್ರ ಕಾಂಬಿನೇಷನ್ ಕೇಂದ್ರ ಸ್ಥಾನದಲ್ಲಿದ್ದರೆ ಫಾರ್ಮ್ ಆಗುತ್ತೆ. ಅದಕ್ಕೆ ಬೇರೆ ಬೇರೆ ಗ್ರಹಗಳ ಸಂಬಂಧ, ಈಗ ಸಪೋಸ್ ಗುರು ಚಂದ್ರ ಜೊತೆ ಶುಕ್ರ ಕೂಡ ಇತ್ತು ಅಂದ್ಕೊಳ್ಳಿ, ಅವಾಗ ಏನಾಗುತ್ತೆ? ಏನಾಗುತ್ತೆ? ಅವನಿಗೆ ಬೇಕಾದಂಥ ಲಕ್ಸರಿಯಸ್ ಲೈಫ್ ಇನ್ನೂ ಜಾಸ್ತಿ ಆಗ್ತದೆ. ರಾಹು ಇದ್ದ ಅಂತ ಅಂದ್ಕೊಳ್ಳಿ ಏನಾಗ್ತದೆ? ಅದು ಇನ್ನೂ ಪೀಕ್ ಪಾಯಿಂಟ್ಗೆ ಹೋಗುತ್ತೆ, ಅವನು ಗಾಳಿಯಲ್ಲೇ ತೇಲಾಡ್ತಾನೆ. ಕೇತು ಜೊತೆಗಿದ್ದಂದ್ಕೊಳ್ಳಿ ಎಲ್ಲ ಇದೆ, ದರಿದ್ರವೂ ಇದೆ. ಯಾಕೆಂದರೆ ಎಲ್ಲ ಇದ್ರೂ ಕೂಡ ನನಗೇನೂ ಇಲ್ಲ ಅಂತ ದುಃಖ ಪಡ್ತಾ ಇರ್ತಾನೆ. ಸೂರ್ಯ ಇತ್ತಂತಂದ್ಕೊಳ್ಳಿ ಅವನು ಎಲ್ಲ ಶ್ರೀಮಂತಿಗೆಯನ್ನೆಲ್ಲ ಕೂಡ ಪವರ್ಗೋಸ್ಕರ ಉಪಯೋಗ ಮಾಡ್ತಾನೆ. ಬುಧ ಇದ್ದಂತಂದ್ಕೊಳ್ಳಿ ಈ ಪ್ರಪಂಚದಲ್ಲಿ ನಾನೇ ಬುದ್ಧಿವಂತ ಅಂತ ಪ್ರೂವ್ ಮಾಡ್ಕೊಳ್ಳಿಕ್ಕೋಸ್ಕರ ಮಾಡ್ತಾನೆ. ಹೀಗೆ ಒಂದೊಂದು ಗ್ರಹದ ಕಾಂಬಿನೇಷನ್ ಇದ್ದಾಗ ಆ ಸಿಚುವೇಶನ್ಗೆ ಅವನು ಏನು ಪ್ರಶ್ನೆ ಕೇಳ್ತಾನೋ ಆ ಪ್ರಶ್ನೆಗೆ ಈ ಗ್ರಹಗಳ ವಿಚಾರವನ್ನೆಲ್ಲ ಕೂಡ ಆ್ಯಡ್ ಮಾಡ್ತಾ ಮಿಕ್ಸ್ ಮಾಡ್ತಾ ಹೋಗಬೇಕು. ಮಿಕ್ಸ್ ಮಾಡಿ
ಸಿಚುವೇಶನ್ ಕ್ರಿಯೇಟ್ ಮಾಡಿ ಊಹಿಸಿ ಅವನಿಗೆ ಹೇಳಬೇಕಾಗತ್ತೆ. ಈ ಊಹಿಸಿ ಹೇಳೋದಂತಂಬುದು ಕವಿಗಳು ಮಾತ್ರ ಮಾಡೋದು. ಸೊ ಜ್ಯೋತಿಷ್ಯ ಅಂತಂದರೆ ನಾಲೆಡ್ಜಬಲ್, ಪಂಡಿತ ಈಸ್ ನಥಿಂಗ್ ಬಟ್ ಕವಿನೇ. ಒಬ್ಬ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ರೀತಿ ಆಗ್ಬೋದು. ಹಾಗಾಗಿ ಇಲ್ಲಿ ಇದರ ಜೊತೆ ಯಾವುದೇ ಯೋಗ ಆಗಲಿ ಯಾವುದೇ ಗ್ರಹ ಆಗಲಿ ಇದರ ಜೊತೆ ಏನು ಮಾಡ್ತೇವೆ ಅಂತಂದರೆ, ಅವನು ಏನು ಪ್ರಶ್ನೆ ಕೇಳ್ತಾ ಇದ್ದಾನೆ ಆ ಸಂದರ್ಭಕ್ಕೆ ತಕ್ಕಂತೆ ಉಳಿದ ಗ್ರಹಗಳ ದೃಷ್ಟಿಯಾಗಲಿ ಸಂಯೋಗ ಆಗಲಿ ಇದನ್ನು ಆ್ಯಡ್ ಮಾಡಬೇಕು. ಪಾಸಿಟಿವ್ ಇದ್ದರೆ ಪಾಸಿಟಿವ್ ಆ್ಯಡ್ ಮಾಡಿ, ನೆಗೆಟಿವ್ ಇದ್ದರೆ ನೆಗೆಟಿವ್ ಆ್ಯಡ್ ಮಾಡಿ. ಈಗ ಕುಜ ಚತುರ್ಥ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ ಒಳ್ಳೆಯದು, ಅದೇ ಅಷ್ಟಮ ದೃಷ್ಟಿಯಿಂದ ನೋಡಿದ್ರೆ ಅದು ಕೆಟ್ಟದಲ್ವ, ಅಷ್ಟಮ ಸ್ಥಾನದಲ್ಲಿ ಕೆಟ್ಟದ್ದು, ಅವ ಸ್ವಲ್ಪ ನೆಗೆಟಿವ್ ಡಿವಿಯೇಟ್ ಆಗುತ್ತೆ. ಅದೇ ಕುಜ ಸ್ವಲ್ಪ ಕ್ರೂರವಾಗಿದ್ದು ಈ ಥರ ನಾವೇನು ಮಾಡ್ತೀವಿ, ಊಹಿಸಬೇಕಷ್ಟೇ. ಇಲ್ಲದ್ರೆ ನೀವೇನು ಮಾಡಬೇಕಾಗುತ್ತೆ ಅಂದರೆ ನಂಬರ್ ಆಫ್ ಬುಕ್ಸ್ ಓದಬೇಕು, ತಲೆಗೆ ಇಟ್ಟುಕೊಳ್ಬೇಕು, ಯಾವುದೋ ಒಂದು ಕ್ಲಾಸಲ್ಲಿ ಒಂದು ಎಕ್ಸೆಪ್ಷನ್ ಇರುತ್ತೆ ಅದನ್ನೆಲ್ಲ ಮಾಡಬೇಕು ಅಂತಂದರೆ ಇಟ್ಸ್ ಎ ಡಿಫಿಕಲ್ಟ್ ಟಾಸ್ಕ್. ನಮಸ್ಕಾರ. ಬೇರೆ ಯಾರಾದರೂ ಪ್ರಶ್ನೆ ಇದ್ದರೆ ಕೇಳ್ಬೋದು. ಒಂದು ನಿಮಿಷ, ಏನು ಹೇಳ್ಬಿಡಿ, ನಾನು ವಾಟ್ಸಪ್ ನೋಡೋಕ್ಕೆ ಮತ್ತೆ ಕಷ್ಟ ಆಗ್ತದೆ, ಲೈವಲ್ಲಿ ಇದೀವಲ್ಲ, ಹೇಳ್ಬಿಡಿ ವಿಷಯ ಹೇಳ್ಬಿಡಿ. ಒಬ್ರು ಡೇಟ್ ಆಫ್ ಬರ್ತ್ ಟೈಮ್ ಕೊಟ್ಟಿದ್ದಾರೆ, ಓಕೆ, ಅವ್ರದ್ದು ಆರೋಗ್ಯದ ಸಮಸ್ಯೆ ಇದೆ. ಓಕೆ, ಏನ್ ಸಮಸ್ಯೆ ಇದೆ ಹೇಳಿ. ಲಿವರ್ ಆಪರೇಷನ್ ಆಗಿದೆ, ಟಿಬಿ, ಲಂಗ್ಸ್ ಇನ್ಫೆಕ್ಷನ್ ಆಗಿದೆ. ಓಕೆ, ಮತ್ತೆ ಪ್ರತಿ ಒಂದ್ ವರ್ಷನೂ ಒಂದೊಂದು ಪ್ರಾಬ್ಲಮ್ ಆಗ್ತಾ ಇದೆ. ಓಕೆ, ರೈಟ್ ಹಿಪ್ಸ್ ರಿಪ್ಲೇಸ್ಮೆಂಟ್ ಆಗಿದೆ, ರೈಟ್ ಸೈಡ್ ಮೂವ್ಮೆಂಟ್ ಆಗ್ತಾ ಇಲ್ಲ, ಲೆಫ್ಟ್ ಶೋಲ್ಡರ್ ಬ್ಲಾಕ್ ಆಗಿದೆ, ಲೆಫ್ಟ್ ನೀ ಮತ್ತೆ ಆಂಕಲ್ ಪ್ರಾಬ್ಲಮ್ ಆಗಿದೆ. ಆರೋಗ್ಯದಲ್ಲಿ ಏನಾದ್ರೂ ಸುಧಾರಣೆ ಆಗುತ್ತಾ, ಯಾವಾಗ ಆಗುತ್ತೆ ಅಂತಾರೆ. ಸುಧಾರಣೆ ಅಂತಂದ್ರೆ ಡೇಟ್ ಆಫ್ ಬರ್ತ್ ಟೈಮ್ ಇದೆ, ಇದೆ ಇದೆ, ಯಾಕೆ ಕೊಟ್ಟಿದ್ದೀರಿ ಈಗ? ಈಗ ಜಸ್ಟ್ ನೋಡ್ತಾ ಇದ್ದೀನಿ. ಸೊ 15th August 1971, 4:45 AM, ರಾಮ್ಗರ್. ಸೊ ಇದು ಅವರು ಮಲ್ಟಿಪಲ್ ಕ್ವಶನ್ಸ್ ರಿಲೇಟೆಡ್ ಟು ಹೆಲ್ತ್. ಇಲ್ಲಿ ನಾವು ಸ್ಪೆಸಿಫಿಕ್ ಆಗಿ ಹೋಗೋದಕ್ಕಿಂತಲೂ ಜನರಲ್ ಹೆಲ್ತ್ ನೋಡಿ, ಜನರಲ್ ಹೆಲ್ತ್ ಹೇಗಿದೆ ಅಂತಂಬುದು ನೋಡಿದ್ರೆ ಸಿಚುವೇಶನ್ ಪ್ರಕಾರ ನೋಡಿ. ಹೆಲ್ತ್ ಅಂದ ತಕ್ಷಣ ನಾವೇನು ಮಾಡ್ತೇವೆ, ಇದರ ಜೊತೆಗೆ ಒಂದು ಪ್ರಶ್ನಚಕ್ರವನ್ನು ಕೂಡ ಹಾಕ್ಕೊಳ್ಳಿ. ಯಾಕಂದರೆ ಪ್ರಶ್ನಚಕ್ರ ಹಾಕ್ಕೊಂಡ್ರೂ ಕೂಡ ತುಂಬ ಹೆಲ್ಪ್ ಆಗುತ್ತೆ, ಯಾಕಂದರೆ ಒಂದೊಂದ್ಸಲ ಜಾತಕದಲ್ಲಿ ಕನ್ಫರ್ಮ್ ಆಗಲ್ಲ. ಸೊ ಆ ವಿಚಾರಕ್ಕೆ ನಮಗೆ ಪ್ರಶ್ನೆ ಹೆಲ್ಪ್ ಆಗುತ್ತೆ. ಒಂದು ನಿಮಿಷ, ಪ್ರಶ್ನಚಕ್ರವನ್ನು ಹಾಕ್ತಾನೆ. ಸೊ ಇದು ಜಾತಕ, ಇದು ಪ್ರಶ್ನೆ, ಜಾತಕ ಮತ್ತು ಪ್ರಶ್ನೆ. ಫಸ್ಟ್ ಜಾತಕಕ್ಕೆ ಬರೋಣ. ಸೊ ಜಾತಕದಲ್ಲಿ ಏನು ನೋಡ್ತೇವೆ, ಫಸ್ಟು ಆರೋಗ್ಯ ಸಮಸ್ಯೆಗಳು ಯಾರಿಗಾದರೂ ಬಂತು, ಸುಧಾರಣೆ ಆಗತ್ತಾ ಅಂತಂದರೆ, ಸುಧಾರಣೆ ಮಾಡಲಿಕ್ಕೆ ಬೇಕಾದಂಥ ಒಂದು ಹೆಲ್ತ್ ಇದಲ್ವ, ಅಂದರೆ ಸ್ಟ್ಯಾಮಿನಾ. ಆ ಸ್ಟ್ಯಾಮಿನಾ ಅಂತಂಬೋದು ಫಿಸಿಕಲ್ ಬಾಡಿಗೆ ಇರಬೇಕು. ಆ ಫಿಸಿಕಲ್ ಬಾಡಿಗೆ ಆ ಥರ ಯೋಗ ಇದೆಯಾ ಅಂದರೆ, ನಮಗೆ ನೋಡಿ ಕೈ ಏನಾದರೂ ಗೀಚ್ಕೊಂಡ್ರೆ ಸ್ವಲ್ಪ ರಕ್ತ ಬರುತ್ತೆ, ಸ್ವಲ್ಪ ಹೊತ್ತಾದ್ಮೇಲೆ ಅದೇನಾಗುತ್ತೆ, ಬ್ಲೀಡಿಂಗ್ ಆಟೋಮೆಟಿಕಲಿ ಸ್ಟಾಪ್ ಆಗುತ್ತೆ, ಒಂದು 2 ದಿನಕ್ಕೆ ಒಣಗಿ ಹೋಗುತ್ತೆ. ಅದು ನಿಮಗೆ ಶುಗರ್ ಪೇಷಂಟಿಗೆ ಅದು ಅಷ್ಟು ಬೇಗ ಒಣಗಲ್ಲ. ಅದು ಒಣಗೋದು ಕ್ಯೂರ್ ಆಗೋದೆಲ್ಲ ಕೂಡ ಪರ್ಸನ್ ಟು ಪರ್ಸನ್ ವೇರಿ ಆಗುತ್ತೆ. ಒಬ್ಬನಿಗೆ ಇಮಿಡಿಯೇಟ್ಲಿ ಬ್ಲೀಡಿಂಗ್ ನಿಂತೋಗಿ ಇಮಿಡಿಯೇಟ್ಲಿ ಸ್ಟಾಪ್ ಆಗ್ತದೆ, ಇನ್ನು ಕೆಲವೊಂದು ಜನಕ್ಕೆ ತುಂಬ ಟೈಮ್ ತೊಗೊಳತ್ತೆ. ಸೊ ಬೇಸ್ಡ್ ಆನ್ ಹಿ ಫಿಸಿಕಲ್ ಹೆಲ್ತ್ ಸ್ಟ್ರೆಂಗ್, ಫಿಸಿಕಲ್ ಬಾಡಿ ಸ್ಟ್ರೆಂಗ್ತ್, ಅದರ ಮೇಲೆ ಡಿಪೆಂಡ್ ಆಗ್ತದೆ. ಹಾಗಾಗಿ ನಾವೇನು ಮಾಡ್ತೇವೆ, ಮೊದಲು ಫಸ್ಟ್ ಇವನ್ ಫಿಸಿಕಲ್ ಬಾಡಿ ಹೇಗಿದೆ ಅಂತ ನೋಡ್ತೇವೆ. ಸೊ ಫಿಸಿಕಲ್ ಬಾಡಿ ಹೇಗಿದೆ ಅಂತ ನೋಡ್ಬೇಕಾದ್ರೆ ಏನು ಮಾಡ್ತೇವೆ, ಲಗ್ನವನ್ನು ನೋಡ್ತೇವೆ, ಲಗ್ನ ಸ್ಟ್ರಾಂಗ್ ಇದೆಯಾ ಇಲ್ವ ಅಂತ ನೋಡ್ತೇವೆ. ಸೊ ಲಗ್ನದಲ್ಲಿ ನೋಡಿ, ಇಲ್ಲಿ ಕರ್ಕ ಲಗ್ನ ಆಗಿದೆ, ಲಗ್ನದಲ್ಲಿ ಕೇತು ಇದ್ದಾನೆ, ಶುಕ್ರ ಇದ್ದಾನೆ, ಸೂರ್ಯ ಇದ್ದಾನೆ. ಲಗ್ನವನ್ನು ಮತ್ತೆ ಎಷ್ಟು ಗ್ರಹಗಳು ನೋಡ್ತಾ ಇದೆ ನೋಡಿ, ಕುಜ ನೋಡ್ತಾ ಇದ್ದಾನೆ, ರಾಹು ನೋಡ್ತಾ ಇದ್ದಾನೆ, ಗುರು ನೋಡ್ತಾ ಇದ್ದಾನೆ, ಶನಿ ನೋಡ್ತಾ ಇದ್ದಾನೆ, ಇಷ್ಟು ಗ್ರಹಗಳು ನೋಡ್ತಾ ಇದೆ. ಒಂದು ಚಂದ್ರ ಒಂದು ಬುಧ ಬಿಟ್ಟರೆ, ಚಂದ್ರ ಕೂಡ ಸಂಬಂಧವೇ ಯಾಕೆಂದ್ರೆ ಲಗ್ನಾಧಿಪತಿ ಅಲ್ವಾ, ಅವನು ಸಂಬಂಧನೇ. ಒಂದು ಬುಧ ಗ್ರಹ ಬಿಟ್ಟರೆ ಎಲ್ಲ ಗ್ರಹಗಳಿಗೂ ಲಗ್ನ ಮೇಲೆ ಸಂಬಂಧ ಇದೆ. ಈಗ ಒಂದು ಒಂದು ಭಾವದ ಮೇಲೆ ಆಗಲಿ, ಒಂದು ಗ್ರಹಕ್ಕಾಗಲಿ ಹೆಚ್ಚಿನ ಗ್ರಹಗಳ ಸಂಬಂಧ ಬಂತು ಅಂದ್ಕೊಳ್ಳಿ,
ಗೋಚಾರದಲ್ಲಿ ಆ ಗ್ರಹಗಳೇನಾದರೂ ಬ್ಯಾಡ್ ಪ್ಲೇಸ್ಮೆಂಟ್ ಅಲ್ಲಿ ಇದ್ರೆ ಆ ಸಿಗ್ನಿಫಿಕೇಶನ್ಸ್ ಎಲ್ಲ ಕೂಡ ಅಪ್ ಅಂಡ್ ಡೌನ್ ಆಗ್ತದೆ. ಈಗ ನಾವು ಹೆಲ್ತ್ ಪಾಯಿಂಟ್ ಆಫ್ ವ್ಯೂ ಅಂತ ಇಟ್ಕೊಂಡ್ರೆ ಈಗ ಏನು ಹೇಳ್ಬೋದು, ಹೆಲ್ತ್ ಪಾಯಿಂಟ್ ಆಫ್ ವ್ಯೂ ಅಂದ್ರೆ ಲಗ್ನ ಅಂತ ಅಂಬುದು ಹೆಲ್ತ್ ಸೂಚನೆ ಮಾಡ್ತದೆ. ಆ ಹೆಲ್ತ್ ಸೂಚನೆ ಮಾಡೋ ಕಾಲಕ್ಕೆ ಹೆಲ್ತ್ಗೆ ಮುಖ್ಯ ಕಾರಣ ಈ ಅದರಲ್ಲಿ ನೋಡಿ, ಸೂರ್ಯ ಶುಕ್ರ ಕೇತು ಲಗ್ನದಲ್ಲೇ ಇದ್ದಾರೆ. ಈಗ ಸೂರ್ಯ ಗೋಚಾರದಲ್ಲಿ ಪ್ಲೇಸ್ಮೆಂಟ್ ಯಾವುದು, 3, 6, 10, 11 ಈ ಪ್ಲೇಸಸ್ಸಲ್ಲಿ ಸೂರ್ಯ ಇದ್ದರೆ ಪಾಸಿಟಿವ್ ಆಗಿ ಫಲ ಕೊಡ್ತಾನೆ. ಇನ್ ಕೇಸ್ ಆ ಗೋಚಾರದಲ್ಲಿ ನೆಗೆಟಿವ್ ಆದರೆ ಏನು ಮಾಡ್ತೀರಾ, ನೆಗೆಟಿವ್ ಆದರೆ ನಿಮಗೆ ನೆಗೆಟಿವ್ ಫಲ ಸಿಗುತ್ತೆ. ಅಂದರೆ ಏನಾಗುತ್ತೆ, ಹೆಲ್ತ್ ಕಂಡೀಷನ್ ವೀಕ್ ಆಗಿರುತ್ತೆ. ಕೆಟ್ಟೋಗುತ್ತೆ ಅಂತ ನಾನು ಹೇಳಲ್ಲ, ಇಟ್ಸ್ ವೀಕ್. ವೀಕ್ ಆಗಿದ್ದಾಗ ಹೊರಗಿನ ಪ್ರಪಂಚದಲ್ಲಿ ಅವನು ಯಾವುದಾದ್ರೂ ಒಂದು ಕೆಲಸ ಮಾಡಿದೆ ಅಂದ್ಕೊಳ್ಳಿ, ಈಗ ಸಪೋಸ್ ತಣ್ಣೀರು ಕುಡ್ದ ಅಂತ ಅಂದ್ಕೊಳ್ಳಿ, ನೆಗೆಟಿವ್ ಬಂದ್ಬಿಡುತ್ತೆ. ವೀಕ್ ಆಗಿದ್ದವನಿಗೆ ಅಂದರೆ ಲೆಸ್ ಇಮ್ಯುನಿಟಿ ಅಂದ್ಕೊಳ್ಳಿ. ಹೊರಗಿನ ಆ್ಯಕ್ಷನ್ಸು ಶರೀರದ ಮೇಲೆ ಪ್ರೆಷರ್ ಜಾಸ್ತಿ ತರುತ್ತೆ. ಸೊ ಹಾಗಾಗಿ ಸೂರ್ಯ ಶುಕ್ರ ಕೇತು ರಾಹು ಕುಜ ಶನಿ ದೃಷ್ಟಿ ಇಷ್ಟು ಜನ, ಮತ್ತು ಶನಿ ಚಂದ್ರನ ಜೊತೆ ಶನಿ ಇದ್ದಾನೆ, ಮತ್ತು ಇಷ್ಟು ಗ್ರಹಗಳ ಪ್ರಭಾವ ಲಗ್ನದ ಮೇಲೆ ಇದೆ. ಆ ಗ್ರಹಗಳೆಲ್ಲ ಕೂಡ ಗೋಚಾರದಲ್ಲಿ ಒಂದು ಗ್ರಹ ಪಾಸಿಟಿವ್ ಆಗಿದ್ರೆ ಇನ್ನೊಂದು ಗ್ರಹ ನೆಗೆಟಿವ್ ಇರುತ್ತೆ. ಈ ಥರ ಹೆಲ್ತ್ ಅಂತ ಫಿಸಿಕಲ್ ಹೆಲ್ತ್ ಓವರಾಲ್ ಆಗಿ ನಾವು ನೋಡಿದರೆ ಗೋಚಾರದಲ್ಲಿ ಒಂದು ಗ್ರಹ ಅಲ್ಲದ್ರೆ ಇನ್ನೊಂದು ಗ್ರಹ ಯಾವುದೋ ಒಂದು ಶರೀರವನ್ನು ವೀಕ್ ಮಾಡ್ತಾ ಇರದೆ. ಶರೀರವನ್ನು ಯಾವಾಗ ವೀಕ್ ಮಾಡುತ್ತೋ, ರೋಗಗಳು ಏನಾದರೂ ಬಂದರೆ ಅಥವಾ ಇವನು ಡಿಸಿಪ್ಲೈನ್ ಸರಿಯಾಗಿರದೇ ಇದ್ದರೆ ಶರೀರ ಹೆಲ್ತ್ ಎಫೆಕ್ಟ್ ಆಗುತ್ತೆ. ನಮಗೆ ಜ್ವರ ಇದ್ದಾಗ ಮನೆಗೆ ಇರಬೇಕು. ಜ್ವರ ಇದ್ದಾಗ ನಾನು ಮನೆಯಲ್ಲಿ ಆಫೀಸ್ಗೆ ಹೋಗ್ತೇನೆ ಮಾಡ್ತೇನೆ ಏನು ಪರವಾಗಿಲ್ಲ ಅಂತಂದರೆ, ಆಫೀಸಲ್ಲಿ ಎ ಸಿ ಹಾಕಿದ್ರು ಅಥವಾ ಕೂಲ್ ಡ್ರಿಂಕ್ ಕೊಟ್ಟರು ಅದೆಲ್ಲ ಕುಡಿದ್ರೆ ಏನಾಗುತ್ತೆ, ಇನ್ನೂ ಜಾಸ್ತಿ ಆಗ್ತದೆ. ಮನೆಗೆ ಇದ್ರೆ ಏನಾಗುತ್ತೆ, ಅಟ್ಲೀಸ್ಟ್ ಈ ಪ್ರಾಬ್ಲಮ್ಸ್ ಇರಲ್ಲ, ಕೇರ್ಫುಲ್ ಆಗಿರ್ಬೋದು. ಅಂದರೆ ಯಾವಾಗ ಗೋಚಾರದಲ್ಲಿ ಲಗ್ನಕ್ಕೆ ಸಂಬಂಧಪಟ್ಟ ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟ ಗ್ರಹ ಬಲಹೀನವಾಗಿರುತ್ತೋ ಆವಾಗ ಎಕ್ಸ್ಟ್ರಾ ಕೇರ್ ಬೇಕಾಗತ್ತೆ. ಇಷ್ಟು ಗ್ರಹಗಳು ವೀಕ್ ಆಗಿರೋದ್ರಿಂದ ಇವರು ಓವರಾಲ್ ಲೈಫ್ ತುಂಬ ಡಿಸಿಪ್ಲೈನ್ಡ್ ಆಗಿ ನಡೀಬೇಕು. ಈಗಿನ ಪರಿಸ್ಥಿತಿಯಲ್ಲಿ ಆ ಥರ ನಡೆಯೋಕೆ ಆಗುತ್ತೋ ಇಲ್ಲೋ ಅಂತಂಬೋದು ಮಿಲಿಯನ್ ಡಾಲರ್ ಕ್ವೆಶ್ಚನ್. ಅದು ಫಸ್ಟು ಹೆಲ್ತ್ ಅಂಬೋದು, ಶರೀರ ಅಂಬೋದು ವೀಕ್ ಆಗಿರೋದು ಗೊತ್ತಾಗುತ್ತೆ. ನೆಕ್ಸ್ಟ್ ಮಲ್ಟಿಪಲ್ ಪ್ರಾಬ್ಲಮ್ಸ್. ಸೊ ಪ್ರಾಬ್ಲಮ್ಸ್ ಅಂದಾಗ ಏನಾಗುತ್ತೆ, ರೋಗ ಅಂತಂಬೋದು ಬಲಿಷ್ಠವಾಗ್ತದೆ. ಸೊ ರೋಗ ಅಂತಂಬೋದಕ್ಕೆ ನಾವು ಯಾವ ಮನೆ ತಗೊಳ್ತೇವೆ, ಷಷ್ಠಸ್ಥಾನ ತಗೊಳ್ತೇವೆ. ಸೊ ಷಷ್ಠಸ್ಥಾನ ತಗೊಳ್ಳಿ. ಸೊ ಷಷ್ಠಸ್ಥಾನ ನೀವು ತಗೊಂಡ್ರೆ ಆರನೇ ಮನೆ ಅಧಿಪತಿಯಾದಂಥ ಗುರು ನಿಮಗೆಲ್ಲಿದ್ದಾನೆ, ಈ ಒಂದು ಅವ್ರ ಜಾತಕದಲ್ಲಿ ಪಂಚಮ ಸ್ಥಾನದಲ್ಲಿದ್ದಾನೆ. ಆರನೇ ಮನೆ ಅಧಿಪತಿ ಪಂಚಮ ಸ್ಥಾನ, ಓಕೆ. ಬಟ್ ಆರನೇ ಮನೆಯನ್ನು ಯಾರಾದರೂ ನೋಡ್ತಾ ಇದ್ದಾರಾ, ಮೇಲೆ ಮತ್ತೆ ಸಿಚುವೇಶನ್ ಚೇಂಜ್ ಆಗ್ತದೆ. ಬಟ್ ಓವರಾಲ್ ಆಗಿ ಆರನೇ ಮನೆಗೆ ಸಂಬಂಧಪಟ್ಟ ನೋಡಿದ್ರು ಕೂಡ ಶರೀರ ವೀಕ್ ಆಗಿರೋದ್ರಿಂದ, ಅವರ ಹೆಲ್ತ್ ಡಿಸಿಪ್ಲಿನ್ ಇಲ್ಲದ್ರೆ ಇದು ವೀಕ್ ಆಗುತ್ತೆ. ನೆಕ್ಸ್ಟು ಈಗ ಅವ ಪ್ರಶ್ನೆ ಪ್ರಕಾರ ಆ ರೋಗಗಳೆಲ್ಲ ಏನು, ಮಲ್ಟಿಪಲ್ ಪ್ರಾಬ್ಲಮ್ಸ್ ಹೇಗೆ ಬಂದಿದೆ, ಆ ರೋಗಗಳನ್ನೆಲ್ಲ ಯಾಕೆ ಬಂತು, ಯಾವ ಪೀರಿಯಡಲ್ಲಿ ಬಂತು, ಇದೆಲ್ಲ ಕೂಡ ನಾವು ಡಯಾಗ್ನೋಸ್ ಮಾಡೋಕ್ಕೆ ಟೈಮ್ ಇರ್ತದೆ. ಇದು ಇದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ, ಇದನ್ನು ಸ್ಟಡಿ ಮಾಡಬೇಕಾದ್ರೆ ತುಂಬ ಟೈಮ್ ಬೇಕು. ಬಟ್ ಇಲ್ಲಿ ಪ್ರಶ್ನೆ ಏನು, ಅಲ್ಟಿಮೇಟ್ಲಿ ರಿಕವರಿ ಇದೆಯಾ ಇಲ್ಲವಾ ಅಂತಂಬೋದು. ರಿಕವರಿ ಇದೆಯಾ ಇಲ್ವಾ ಅಂತಂಬೋದು ಪರ್ಫೆಕ್ಟ್ಲಿ ಬೇಸ್ಡ್ ಆನ್ ಪ್ರಶ್ನೆ ಎಲ್ಲೇ ನೋಡಬೇಕು, ಜಾತಕದಲ್ಲಿ ಗೊತ್ತಾಗಲ್ಲ. ಜಸ್ಟ್ ಜಾತಕದಲ್ಲಿ ಕಂಡು ಹಿಡಿಬೋದು ಈಗೇನು ದಶೆ ನಡೀತಾ ಇದೆ, ಆ ದಶೆ ಅನುಕೂಲವಾಗಿದೆಯೋ ಇಲ್ವೋ. ಈಗ ನೋಡಿ, ಶನಿ ಮಹಾರ್ದಶೆ ನಡೀತಾ ಇದೆ. ಶನಿ ಮಹಾರ್ದಶೆ ಲಗ್ನಕ್ಕೆ ಸಪ್ತಮ ಅಷ್ಟಮಾಧಿಪತಿ, ಅಷ್ಟಮ ಸಂಬಂಧ ಯಾವಾಗ ಬರುತ್ತೋ ಆ ಅಷ್ಟಮಾಧಿಪತಿ ಆದಂಥ ಶನಿ ಮತ್ತೆ ಲಗ್ನಾಧಿಪತಿ ಜೊತೆ ಇದ್ದಾನೆ. ಗೋಚಾರದಲ್ಲಿ ಎಲ್ಲಿದ್ದಾನೆ, ವೃಷಭ ರಾಶಿಗೆ ಇವತ್ತು ಶನಿ ಬಂದು ಮಕರ ರಾಶಿಯಲ್ಲಿದ್ದಾನೆ. ಸೊ ಗೋಚಾರದಲ್ಲಿ ಜನ್ಮರಾಶಿಯಿಂದ ಶನಿ ಬಂದು ನವಮ ಸ್ಥಾನದಲ್ಲಿದ್ದಾನೆ. ಶನಿಯ ಬೆನಿಫಿಟ್ ಪ್ಲೇಸಸ್ ಏನು, 3, 6, 11 ಈ ಪ್ಲೇಸಸ್ಲಿದ್ದರೆ ಮಾತ್ರ ಬೆನಿಫಿಟ್. ಹಾಗಾಗಿ ಶನಿ ಈಸ್ ನಾಟ್ ಬೆನಿಫಿಟ್, ಹಾಗಾಗಿ ಶನಿ ಅಷ್ಟು ಅನುಕೂಲ ಇಲ್ಲ. ಬುಧ ದ್ವಿತೀಯ ದ್ವಾದಶಾಧಿಪತಿ, ದ್ವಾದಶಾಧಿಪತಿ ಅಂದರೆ ಹೆಲ್ತ್ಗೆ ತಗೋಬೇಕಾದ್ರೆ ದ್ವಾದಶ ಸ್ಥಾನವನ್ನು ತಗೋಬೇಕು. ಸೊ ಬುಧ ದ್ವಾದಶ ಸ್ಥಾನ ಅಂತಂದ್ರೆ ಏನು, ಮೆಡಿಕೇಷನ್ ಹಾಸ್ಪಿಟಲೈಸೇಷನ್ ಇದೆಲ್ಲ ಬರುತ್ತೆ. ಮತ್ತೆ ಗುರು ಆಗಿದ್ದಾನೆ, ಗುರು ಬಂದಿದೆ, ಶನಿ ಮಹಾರ್ದಶೆ ಬುಧ ಅಂತರ್ದಶೆ ಅದರಲ್ಲಿ ಗುರು ಪ್ರತ್ಯಂತರ ದಶೆ, ಗುರು ಏನಾಗುತ್ತೆ ಮತ್ತೆ ಷಷ್ಠಾಧಿಪತಿ ಆಗಿದ್ದಾನೆ. ಈ ಶನಿ ಮಹಾರ್ದಶೆ ಬುಧ ಮಹಾದಶೆ ಸ್ಟಾರ್ಟ್ ಆಗಿ ತುಂಬ ವರ್ಷಗಳಾಗಿದೆ. ಸೊ ಹಾಗಾಗಿ ಮಲ್ಟಿಪಲ್ ಹೆಲ್ತ್ ಪ್ರಾಬ್ಲಮ್ಸ್ ಎಲ್ಲ ಕೂಡ ಡಯಾಗ್ನೋಸ್ ಆಗ್ತಾ ಇವೆ. ಇನ್ನೊಂದು ಪ್ರಾಬ್ಲಮ್ಸು
ಮಲ್ಟಿಪಲ್ ಇಷ್ಟೊಂದು ಪ್ರಾಬ್ಲಮ್ ಯಾಕೆ ಬರುತ್ತೆ ಅಂತ ಕೂಡ ಅನ್ಬೋದು. ಇನ್ನೊಂದು ಆರೋಗ್ಯಕ್ಕೇನೋ ತೊಂದರೆ ಇಲ್ಲದರೂ ಕೂಡ ನಾವು ಓನಾಗಿ ಕೆಲವೊಂದು ಪ್ರಾಬ್ಲಮ್ಸ್ ಮಾಡಿಕೊಳ್ತೇವೆ. ಈಗ ಹಾಸ್ಪಿಟಲ್ಗೆ ಹೋದ ಅಂದ್ಕೊಳ್ಳಿ, ವಿ ಆರ್ ಇನ್ವೈಟಿಂಗ್ ದ ಪ್ರಾಬ್ಲಮ್ಸ್. ಅವರು ಪ್ರತಿ ಒಂದಕ್ಕೂ ಈ ಪ್ರಾಬ್ಲಮು ಆ ಪ್ರಾಬ್ಲಮ್ ಅಂತೆಲ್ಲ ಹೇಳ್ತಾರೆ. ಅದು ಮನೆಗಿದ್ದರೆ ಸರಿ ಹೋಗುತ್ತೆ. ಹಿಂದಿನ ಕಾಲದಲ್ಲಿ ಈ ಥರ ಯಾವ ಪ್ರಾಬ್ಲಮು ಇಲ್ಲ, ಏನೋ ಕೆಲವಿನ ರೋಗಗಳೇ ಇತ್ತು, ಅದು ಮನೆಯಲ್ಲೇ ಇರ್ತಿದ್ರು, ಕ್ಯೂರ್ ಆಗೋರು ಕ್ಯೂರ್ ಆಗ್ತಿದ್ರು, ಇನ್ನು ತಟ್ಕೊಳ್ಳಾದವರು ಹರಿಪಾದವನ್ನು ಸೇರ್ತಿದ್ರು. ಈಗೂ ಅದೇ ಆಗ್ತದೆ, ಕ್ಯೂರ್ ಆದರೆ ಆಗ್ತದೆ, ಹರಿಪಾದವನ್ನು ಸೇರ್ತೇವೆ. ಆದರೆ ಒಬ್ಬ ಮನುಷ್ಯನಿಗೆ ಮೆಂಟಲಿ ಡಿಗ್ರೇಡ್ ಮಾಡಲಿಕ್ಕೆ ನಂಬರ್ ಆಫ್ ಹೆಲ್ತ್ ಪ್ರಾಬ್ಲಮ್ಸ್ ತೋರಿಸ್ತೇವೆ. ಯಾಕೆಂದರೆ ಪ್ರಾಪರ್ ಮೆಡಿಕೇಷನ್, ಮೆಡಿಕಲ್ ಹೆಲ್ತ್ ಅಂತಂಬುದು ನಮ್ಮ ದೇಶದಲ್ಲಿ ಪೂರ್ತಿ ಡೈಲ್ಯೂಟ್ ಆಗಿದೆ. ದೀಸ್ ಆರ್ ದ ರೀಸನ್ಸ್. ಇದು ಜನರಲ್ ರೀಸನ್, ಇದು ಇದನ್ನು ನೀವು ಕನ್ಸಿಡರ್ ಮಾಡಬೇಕು. ಇಲ್ಲದ್ರೆ ನಮಗೇನಾಗುತ್ತೆ, ನೀವು ಲಿಸ್ಟ್ ಆಫ್ ಹೆಲ್ತ್ ಪ್ರಾಬ್ಲಮ್ಸ್ ಎಲ್ಲ ಹೇಳಿದಿರಲ್ಲ, ಆ ಲಿಸ್ಟ್ ಆಫ್ ಹೆಲ್ತ್ ಪ್ರಾಬ್ಲಮ್ಸ್ ಇಷ್ಟೆಲ್ಲ ಯಾಕೆ ಕೊಟ್ಟ ಭಗವಂತ, ಅಷ್ಟ್ಯಾಕೆ ಬಂದಿದ್ದ ಜಾತಕದಲ್ಲಿ ಅಂತ ಬರುತ್ತೆ. ಸಿಂಪಲ್, ನೀವು ಸಿಂಪಲ್ ವರ್ಡ್ ಯೂಸ್ ಮಾಡಿದ್ರೆ ನಿಮ್ಗೇನು ತೊಂದರೆ ಇಲ್ಲ. ಈಗ ನೋಡಿ, ಫಾರ್ ಎಕ್ಸಾಂಪಲ್, ನಾವು ಕರೋನಾ ಸಿಚುವೇಶನಲ್ಲಿ ಇದ್ದೇವೆ. ಒಂದನೇ ಅಲೆ ದಾಟಿ, ಎರಡನೇ ಅಲೆ ದಾಟಿ, ಇವಾಗ ಮೂರನೇ ಅಲೆಗೆ ಬಂದಿದ್ದೇವೆ ನಾವು. ಮೇ ಬಿ ನಾಲ್ಕನೇ ಅಲೆ, ಐದನೇ ಅಲೆ. ನಮ್ಮ ಅದೃಷ್ಟ ಪ್ರತಿ ವರ್ಷ ಮಾರ್ಚ್ನಲ್ಲೇ ಬರುತ್ತೆ. ನಮ್ಮ ಅದೃಷ್ಟ ಏನು ಮಾಡೋಣ, ಇದು ಬರುತ್ತೆ. ಸೊ ಹೆಸರುಗಳು ನೋಡಿ, ಮೊದಲನೇ ಅಲೆ ಬಂತು, ತುಂಬ ಒದ್ದಾಡೋಗ್ಬಿಟ್ವಿ, ಲಾಕ್ಡೌನ್ ಮಾಡಿಬಿಟ್ರು. ಆ ವೈರಸ್ಗಿಂತಲೂ ಲಾಕ್ಡೌನೇ ನಮಗೆ ಬೇಜಾರಾಗ್ಬಿಡ್ತು. ಎರಡನೇ ಅಲೆ ಬಂತು, ಸ್ವಲ್ಪ ವ್ಯಾಕ್ಸಿನು ಬಂತು. ವ್ಯಾಕ್ಸಿನ್ ಬಂದ ತಕ್ಷಣ ಏನಾಗಬೇಕು, ನಮಗೆ ತೀವ್ರತೆ ಕಡಿಮೆ ಆಗಬೇಕು, ಆದರೆ ಭಯ ಜಾಸ್ತಿ ಆಯಿತು ನಮಗೆ. ವ್ಯಾಕ್ಸಿನು ಬಂತು, ಬಂದ ಮೇಲೆ ಭಯ ಜಾಸ್ತಿ ಆಯಿತು. ಯಾಕೆಂದರೆ ಮೊದಲನೇ ಅಲೆಯಲ್ಲಿ ವ್ಯಾಕ್ಸಿನ್ ಇಲ್ಲ, ಯಾರ್ಯಾರಿಗೂ ಬಂದರೂ ಕೂಡ, ಕೊನೆ ಕೊನೆಗೆ 50,000 ಕೇಸ್ಗಳು ಬಂದರೂ ಕೂಡ ನಮ್ಮ ದೇಶದಲ್ಲಿ ಡೆತ್ ರೇಟ್ ಬಂದು 0.003% ಮಾತ್ರ ಡೆತ್ ರೇಟ್. ಇದು ಜನ್ರಲ್ಲಾಗಿ ಒಂದು ವರ್ಷದಲ್ಲಿ ಸಾಯೋದಕ್ಕಿಂತಲೂ ತುಂಬ ಕಡಿಮೆ. ಜನ್ರಲ್ಲಾಗಿ ನಮ್ಮ ದೇಶದಲ್ಲಿ ಒಂದು ದಿನಕ್ಕೆ ಎಷ್ಟು ಜನ ಸಾಯ್ತಾರೆ ಅಂತಾರೆ, ಅದಕ್ಕಿಂತಲೂ ತುಂಬ ಕಡಿಮೆ ಇದೆ ಡೆತ್ ರೇಟ್. ಮೊದಲನೇ ಅಲೆಯಲ್ಲಿ ಏನು ಭಯ ಆಗಲಿಲ್ಲ, ಎರಡನೇ ಅಲೆಯಲ್ಲಿ ತುಂಬ ಭಯ ಆಯಿತು ನಮಗೆ. ಏನಪ್ಪ, ವ್ಯಾಕ್ಸಿನ್ ಬಂತು, ವ್ಯಾಕ್ಸಿನ್ ಬಂದ ಮೇಲೆ ಹಾಕ್ಕೊಂಡ ಮೇಲೆ ಕೂಡ ತುಂಬ ಹೆದರ್ಕೊಂಡ್ವಿ. ಈಗ ಮೂರನೇ ಅಲೆ ಬಂದಿದೆ. ಸೊ ಇನ್ನು ಡ್ರಾಮಾ ಶುರು ಆಗಿಲ್ಲ, ಇನ್ನು ಶುರು ಆಗ್ತದೆ, ಈಗ ನೋಡೋಣ, ಬರೋ ವರ್ಷ ಡಿಸ್ಕಸ್ ಮಾಡೋಣ ಅದ್ರ ಬಗ್ಗೆ. ಬಟ್ ಓವರಲ್ ನೋಡಿ, ಒನ್ ವೇವ್ ಒನ್ ಆಗಲಿ, ಟೂ ಆಗಲಿ, ಕರೋನಾ, ಡೆಲ್ತಾ, ಫಂಗಸ್ಸು, ಒಮೈಕ್ರಾನು, ಇನ್ನು ನಾಳೆ ಇನ್ನೂ ಏನೋ ನಮ್ಮ ಗ್ರೀಕ್ ಭಾಷೆದಲ್ಲಿ ಏನೇನು ಪದಗಳಿದೆ ಎಲ್ಲವೂ ಬರುತ್ತೆ ನಾಳೆ. ಎಲ್ಲ ಬಂದರೂ ಕೂಡ ನಮಗೆ ತುಂಬ ಹೆದರಿಕೆ ಆಗ್ತದೆ. ಸಿಂಪಲಾಗಿ ಇದನ್ನೆಲ್ಲ ರಿಪ್ಲೇಸ್ ಮಾಡಿ, ನೆಗಡಿ ಬರುತ್ತಂತೆ ಅಂತ ಅಂದ್ಕೊಳ್ಳಿ. ಒಂದು ಲಕ್ಷ ಜನಕ್ಕೆ, ದಿನಕ್ಕೆ 100,000 ನೆಗಡಿ ಬರ್ತಾ ಇದೆ, ಏನಾಗುತ್ತೆ, ಏನೂ ಫೀಲ್ ಆಗಲ್ಲ ನಾವು. 100,000 ಒಮೈಕ್ರಾನ್ ಬರ್ತಾ ಇದ್ದಂತೆ ದೇಶದಲ್ಲಿ ಅಂತಂದರೆ ನಾವು ತುಂಬ ಹೆದರಿಬಿಡ್ತೇವೆ. ಜಸ್ಟ್ ವರ್ಡ್ ಡಿಫ್ರೆನ್ಸ್. ಇವ್ರು ಕೂಡ ಹೇಳ್ತಿದ್ದ WHO, ಇದೇನು ತುಂಬ ಅಷ್ಟೇನು ಹೆದರೋ ಕೆಲಸ ಇಲ್ಲ, ಇಟ್ಸ್ ಎನ್ ಇನ್ಫೆಕ್ಷನ್ ಜಾಸ್ತಿ. ಇನ್ಫೆಕ್ಷನ್ ಅಂದರೆ ಏನು, ನೆಗಡಿ ತಾನೇ? ಇನ್ಫೆಕ್ಷನ್ ಅಂದರೆ ನಾವು ಯಾವುದೋ ಹಾರ್ಟ್ ಇನ್ಫೆಕ್ಷನು, ಲಂಗ್ ಇನ್ಫೆಕ್ಷನು ಈ ಥರದ್ದು ನಾವು ಊಹಿಸ್ಕೊಡ್ತೇವೆ ಅಲ್ಲ, ಇಟ್ಸ್ ಎ ನೆಗಡಿ. ರಿಸ್ಕ್ ಇರುತ್ತೆ, ಇರಲ್ಲ ಅಂತಂಬುದು. ಎಲ್ಲಿ ರಿಸ್ಕ್ ಇರುತ್ತೆ, ಇಷ್ಟುವರೆಗೂ ಕರೋನಾ ಅಂದ ನಮ್ಮ ದೇಶದಲ್ಲಿ ಡೆತ್ ರೇಟ್ ನೋಡ್ಕೊಳ್ಳಿ, ತುಂಬ ಕಡಿಮೆ ಇದೆ. 0.002% ಡೆತ್ ರೇಟ್, ಬೇಕಾದ್ರೆ ಸ್ಟ್ಯಾಟಿಸ್ಟಿಕ್ಸ್ ನೋಡಿ, ತುಂಬ ಕಡಿಮೆ. ನಮ್ಮ ದೇಶದ ಜನಾಭಾಲಿ 0.02 ಇಸ್ ವೆರಿ ಲೋ, ಲೆಸ್. ಆದರೂ ನಾವು ಅದಕ್ಕೆ ಎಮರ್ಜೆನ್ಸಿ ಅಂತ ಒಂದು ಮಾಡಿಬಿಟ್ಟಿದ್ದೇವೆ, ಎಮರ್ಜೆನ್ಸಿ ಕ್ರೈಟೀರಿಯಾ. ಸೊ ನೀವು ಜಸ್ಟ್ ರೀಪ್ಲೇಸ್ ಮಾಡಿ. ನೆಗಡಿ ಬಂದಿದೆ ಅಂತಂದರೆ, ಓ ನೆಗಡಿ ಬಂದಿದೆಯಾ, ನೆಗಡಿ ಬಂದರೆ ಬೇಗ, ನಾವೇ ಅಂತೀವಲ್ಲ, ನೆಗಡಿ ಬಂದರೆ ಬೇಗ ಹೋಗಲ್ರಿ, ಒಂದು 15 ಆಗುತ್ತೆ ಅಂತ ನಾವೇ ಹೇಳ್ತೇವೆ. ನೆಗಡಿ ಕೆಮ್ಮು ಬಂದರೆ ಬೇಗ ಹೋಗಲ್ಲ, ಇದು ಅಷ್ಟೇ ತಾನೇ. ಇಲ್ಲಿ ನಾವು ಅದಕ್ಕೊಂದು ಮೆಡಿಕಲ್ ಟರ್ಮ್ ಮಾಡಿ ಹೆದರ್ಬಿಡ್ತೀವಿ. ಇಲ್ಲಿ ಅಷ್ಟೇ, ಮೆಡಿಕಲ್ ಹಾಸ್ಪಿಟಲ್ಗೆ ಹೋಗಿವೆ ಅಂತಂದರೆ ಅವ್ರು ಹೇಳ್ತಾರೆ, ಇದು ತುಂಬ ರ್ಯಾರ್ ಕೇಸ್, ಇದು ಇದು 1,000 members ಒಬ್ಬರಿಗೆ ಮಾತ್ರ ಬರುತ್ತೆ, ಆ 1,000 members ನೀವೇ ಆಗಿರ್ತೀರ, ಬೇರೆಯವ್ರು ಯಾರಿರಲ್ಲ, ಯಾಕಂದ್ರೆ ಅವ್ರು ಹೇಳೋದು ಹಂಗೆ ಇರ್ತದೆ ಡಾಕ್ಟರ್ಸ್ ಹೇಳೋದು. ಸೊ ಈ ಥರದಿಂದ ಕಾಂಪ್ಲೆಕ್ಸ್ ಆಗ್ತದೆ. ಸೊ ಕಾಂಪ್ಲೆಕ್ಸ್ ನಾವೇ ಕಾಂಪ್ಲೆಕ್ಸ್ ಮಾಡ್ಕೊಂಡ್ಬಿಡ್ತೇವೆ. ಶರೀರ ಕಾಂಪ್ಲೆಕ್ಸ್ ಆಗೋದು, ರೋಗ ಕಾಂಪ್ಲೆಕ್ಸ್ ಆಗೋದು ಒಂದು 50%, ಆದರೆ ನಮ್ಮ ಮೆಡಿಕಲ್ ಏಡ್ ಟ್ರೀಟ್ಮೆಂಟ್ ಇದ್ದರೆ ಇನ್ನೊಂದು 50% ನಾವೇ ಕಾಂಪ್ಲಿಕೇಶನ್ ಮಾಡಿಕೊಡ್ತೇವೆ. ಸೊ ಓವರಾಲ್ ಏನಾಯಿತು, ತುಂಬ ಪ್ರಾಬ್ಲಮ್ಯಾಟಿಕ್ ಕೇಸು, ಸೀರಿಯಸ್ ಕೇಸು ಅಂತಂಬುದು ಆಗೋಗ್ತದೆ. ಇದು ಸ್ವಲ್ಪ ಮೆಡಿಕಲ್ ಟರ್ಮಿನಾಲಜಿ, ನಾವು ಸ್ವಲ್ಪ ಅನಾಟಮಿ, ಮೆಡಿಕಲ್ ಅನಾಟಮಿ ಸ್ವಲ್ಪ ಗೊತ್ತಿದ್ದರೆ, ಸ್ವಲ್ಪ ಜ್ಯೋತಿಷ್ಯದಲ್ಲಿ ಮೆಡಿಕಲ್ ಅಸ್ಟ್ರಾಲಜಿ ಸ್ವಲ್ಪ ಗೊತ್ತಿದ್ದರೆ ಇದನ್ನು ಟ್ರೀಟ್ ಮಾಡೋದು ತುಂಬ ಈಸಿ. ದಿಸ್ ಇಸ್, ಇದು ಮಾನಸಿಕ ಸಮಸ್ಯೆ. ಇದು ಲೈಟಾಗಿ ತೊಗೊಂಡ್ರೆ, ನಿಮಗೇನು ಕರೋನಾ ಬಂದಿಲ್ಲರಿ, ಸುಮ್ಮನೆ ನೆಗಡಿ ಆಗಿದೆ ಅಂತಂದರೆ ನಿಮಗೆ 50% ರೋಗ ರಿಕವರ್ ಆದಂಗೆ. ಇಲ್ಲ ಮಾಮೂಲು ನೆಗಡಿ ಬಂದರೂ ಕೂಡ ನಿಮಗೆ ಒಮೈಕ್ರಾನ್ ಲಕ್ಷಣಗಳು ಕಾಣಿಸ್ತಾ ಇದೆ ಅಂತ ಹೇಳಿಬಿಡಿ, ಅವನು ತುಂಬ ಇನ್ನಿಷ್ಟು ಡೌನ್ ಆಗಿಬಿಡ್ತಾನೆ. ಈ ಸೀಸನ್ಲಿ ಎಲ್ಲರಿಗೂ ನೆಗಡಿ ಬರುತ್ತೆ, ನೆಗಡಿ ಬಂದವರಿಗೆಲ್ಲ ಕೂಡ ನಿಮಗೆ ಒಮೈಕ್ರಾನ್, ನಿಮಗೆ ಕರೋನಾ ಬಂದೆ ಅಂತ ಒಂದು ಸ್ಟ್ಯಾಂಪ್ ಹಾಕಿದ್ರೆ ಅಂದ್ಕೊಳ್ಳಿ,
ಏನಾಗ್ತೀರಾ, ಮಾಮೂಲ ಮಾಡೋ ಕೆಲಸಕ್ಕೂ ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ. ಸೊ ನಿಮ್ಮನ್ನು ಆ ಥರ ಮಾಡಿಬಿಡ್ತಾರೆ. ಸೊ ಹಾಗಾಗಿ ಲೈಟಾಗಿ ತೊಗೊಳ್ಬೇಕು. ಆರೋಗ್ಯ ಅಂತಂಬುದು ರಿಕವರಿ ಆಗೋದೇ ಪ್ಲಾಸಿಬೋ ಎಫೆಕ್ಟ್ ಮೇಲೆ. ನೀವು ವೈದ್ಯಶಾಸ್ತ್ರದಲ್ಲಿ ಯಾರನ್ನಾರು ಕನ್ಸಲ್ಟ್ ಮಾಡಿ, ಇಟ್ಸ್ ಓನ್ಲಿ ಪ್ಲಾಸಿಬೋ ಎಫೆಕ್ಟ್. ಆ ಪ್ಲಾಸಿಬೋ ಎಫೆಕ್ಟ್ ಮೇಲೆ ಅಂದರೆ ಪ್ಲಾಸಿಬೋ ಅಂತಂದ್ರೆ ಏನು, ಗ್ರೀಕ್ ವರ್ಡ್ ಪ್ಲೀಸ್, ಪ್ಲೀಸಿಂಗ್ ದ ಮೈಂಡ್. ಪ್ಲೀಸಿಂಗ್ ದ ಮೈಂಡ್ ಈಸ್ ನಥಿಂಗ್ ಬಟ್ ಪ್ಲಾಸಿಬೋ. ಅಂದರೆ ನಿಮ್ಮ ಮನಸ್ಸನ್ನು ನೀವು ಪ್ರಸನ್ನ ಮಾಡಿಕೊಳ್ಳಿ, ನಿಮ್ಮ ಮನಸ್ಸನ್ನು ಎನರ್ಜೆಟಿಕ್ ಆ್ಯಕ್ಟಿವ್ ಮಾಡಿಕೊಳ್ಳಿ. ನೀವು ಏನೇ ಔಷಧ ಹಾಕ್ಕೊಂಡ್ರೂ ಅಲ್ಟಿಮೇಟ್ಲಿ ನಿಮ್ಮ ಬಾಡಿಯಲ್ಲಿರುವಂಥ ನಿಮ್ಮ ಓನ್ ಇಮ್ಯೂನ್ ಸಿಸ್ಟಮೇ ಕೆಲಸ ಮಾಡುತ್ತೆ. ಔಷಧ ಯಾವಾಗೂ ಕೂಡ ನಿಮ್ಮನ್ನು ಗುಣ ಮಾಡೋದಿಲ್ಲ, ಔಷಧದಿಂದ ನಿಮ್ಮ ಶರೀರ ಎನರ್ಜೈಸ್ ಆಗಿ ನಿಮಗೆ ಗುಣ ಮಾಡುತ್ತೆ. ಒಂದು ಇಟ್ಕೊಳ್ಳಿ, ಡ್ರಗ್ ಕಂಪನೀಸ್ ಎಲ್ಲ ಕೂಡ ಸೋಷಲ್ ಸರ್ವೀಸ್ ಮಾಡೋದಿಲ್ಲ. ಒಂದು ವೇಳೆ ಒಂದು ಔಷಧದಿಂದ ಒಂದು ಸಮಾಜಕ್ಕೆ ಎಲ್ಲ ಹೆಲ್ತ್ ಎಲ್ಲ ರಿಕವರಿ ಆಯ್ತಂದರೆ ನಾಳೆ ಡ್ರಗ್ ಕಂಪನೀಸ್ ಹೆಂಗೆ ಸರ್ವೈವ್ ಆಗಬೇಕು? ಅದೆಲ್ಲ ದೃಷ್ಟಿಯಲ್ಲಿ ಇಟ್ಕೋಬೇಕು. ಇದೆಲ್ಲ ಜನರಲ್, ಇದೆಲ್ಲ ಪಬ್ಲಿಕಲ್ಲಿ ಡಿಸ್ಕಸ್ ಮಾಡೋ ವಿಚಾರವಲ್ಲ, ಬಟ್ ಜನರಲ್. ಯಾಕೆಂತ ಇದೆಲ್ಲ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಧೈರ್ಯ, ಮಾನಸಿಕವಾಗಿ ಧೈರ್ಯ ಇದ್ರೇ ರಿಕವರಿ ಆಗುತ್ತೆ. ನೀವು ಒಂದೊಂದು ರೋಗಕ್ಕೂ ಪದೇ ಪದೇ ಹಾಸ್ಪಿಟ್ಲಿಗೆ ಹೋಗಿ ಹೋಗಿ ಹಾಗಿದ್ರೆ ನೀವು ನಂಬರ್ ಆಫ್ ಟೈಮ್ಸ್ ನಿಮ್ಮ ಪೇಷಂಟ್ 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 ಅಂತ ಹಾಕ್ತಾನೆ ಇರ್ತಾರೆ ಮುದ್ರೆ. ಅದರಿಂದ ತುಂಬ ಪ್ರಾಬ್ಲಮ್ಯಾಟಿಕ್ ಆಗುತ್ತೆ. ಈ ಕೇಸಲ್ಲಿ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನೋಡಿ, ಚಂದ್ರ ಜಾತಕದಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾನೆ, ಲಗ್ನಾಧಿಪತಿಯೂ ಆಗಿದ್ದಾನೆ, ಅವನು ಉಚ್ಚ ಸ್ಥಾನದಲ್ಲೂ ಇದ್ದಾನೆ. ಆ ಲಗ್ನಾಧಿಪತಿಯಾದಂಥ ಚಂದ್ರ ಶನಿ ಅಷ್ಟಮಾಧಿಪತಿಯಾದಂಥ ಚಂದ್ರನ ಜೊತೆಗಿದ್ದಾನೆ. ಸೊ ಈ ಈ ಸಿಚುವೇಶನ್ ಏನಾಗುತ್ತೆ, ಅವನ ಮೈಂಡ್ ತುಂಬ ಸ್ಟ್ರಾಂಗ್ ಇದೆ, ಆ ಮೈಂಡ್ ಪೊಲ್ಯೂಟ್ ಆಗಿದೆ. ಸೊ ಸ್ಟ್ರಾಂಗ್ ಇರೋ ಮೈಂಡ್ ಪೊಲ್ಯೂಟ್ ಆದರೆ ಏನಾಗ್ತದೆ, ಅದಿನ್ನ ಡೇಂಜರ್ ಅದು. ಸೊ ಮಾನಸಿಕವಾಗಿ ಸರಿಯಾಗಿ ಏನು ಮಾಡಬೇಕು, ಯಾವ ಥರ ಡಿಸಿಪ್ಲೈನ್ ಹೋಗಬೇಕು, ಆ ಥರ ಆಲೋಚನೆ ಮಾಡ್ತಾ ಇಲ್ಲ. ರಿಕವರಿ ಆಗಬೇಕು ಅಂತಂದರೆ ಮನಸ್ಸನ್ನು ಎನರ್ಜೆಟಿಕ್ ಆಗಿ ಮಾಡ್ಕೋಬೇಕು, ಮಾನಸಿಕವಾಗಿ ಸ್ವಲ್ಪ ಧೈರ್ಯ ತಂದುಕೊಳ್ಬೇಕು, ಅದರ ಜೊತೆ ಮೆಡಿಕೇಷನು ಇಟ್ ವಿಲ್ ಹೆಲ್ಪ್ ಹೆಲ್ಪ್ ಸಮ್ ಲಾಟ್. ಸೊ ಹಾಗಾಗಿ ಈ ಥರ ಟ್ರೀಟ್ಮೆಂಟ್ ಮಾಡಬೇಕು. ಇಲ್ಲಿ ಇವರಿಗೆ ರಿಕವರಿ ಆಗುತ್ತಾ ಇಲ್ಲ ಅಂತ ಪ್ರಶ್ನೆ, ಆಗುತ್ತಾ ಇಲ್ಲ ಅಂತಂಬುದು ಸ್ಟ್ರೈಟ್ ಅವೇ ಆನ್ಸರ್ ಕೊಡಬೇಕು ಈ ಸಿಚುವೇಶನ್ ಅಂತಂದರೆ. ಪ್ರಶ್ನೆಗೆ ಹೋಗಿ, ಪ್ರಶ್ನೆ ಚಕ್ರವನ್ನು ನೋಡಿ. ಈಗ ಯಾವ ಸಮಯದಲ್ಲಿ ಪ್ರಶ್ನೆ ಕೇಳಿದ್ದಾರೆ, ಮಕರ ಲಗ್ನದಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಲಗ್ನಾಧಿಪತಿ ಲಗ್ನದಲ್ಲಿದ್ದಾನೆ, ಓಕೆ ಒಳ್ಳೆಯದೇ, ಬಟ್ ಅಟ್ ದ ಸೇಮ್ ಟೈಮ್ ಷಷ್ಠಾಧಿಪತಿ ಲಗ್ನದಲ್ಲಿದ್ದಾನೆ. ಲಗ್ನಾಧಿಪತಿ ಷಷ್ಠದಲ್ಲಿದ್ದರು, ಷಷ್ಠಾಧಿಪತಿ ಲಗ್ನದಲ್ಲಿದ್ದರು ರಿಕವರಿ ಲೇಟ್ ಆಗ್ತದೆ. ಲಗ್ನಾಧಿಪತಿ ಷಷ್ಠದಲ್ಲಿ, ಷಷ್ಠಾಧಿಪತಿ ಲಗ್ನದಲ್ಲಿ ಇರಬಾರದು. ಅದರ ಜೊತೆ ಮತ್ತೆ ಶನಿ ಇದ್ದಾನೆ, ಶನಿ ನ್ಯಾಚುರಲ್ ಆಗಿ ಹೆಲ್ತ್ ವಿಷಯ ತಗೊಂಡಾಗ ರೋಗಕಾರಕ, ರೋಗಾಧಿಪತಿ ಲಗ್ನದಲ್ಲಿದ್ದಾನೆ, ರೋಗಕಾರಕನ ಜೊತೆಗಿದ್ದಾನೆ. ಆ ಲಗ್ನಾಧಿಪತಿಯಾದ ಶನಿ ಮತ್ತೆ ಬಲಿಷ್ಠವಾಗಿದ್ದಾನೆ. ಈ ಪಾಯಿಂಟ್ಸ್ ಎಲ್ಲ ಏನು ಮಾಡುತ್ತೆ, ಸ್ವಲ್ಪ ಹೆಲ್ತ್ ರಿಕವರಿ ರೇಟನ್ನು ಕಡಿಮೆ ಮಾಡ್ತದೆ. ಸದ್ಯಕ್ಕೆ ಸ್ಮೂತಾಗಿ ಆದಷ್ಟು ಬೇಗ ರಿಕವರಿ ಆಗಲ್ಲ ಅಂತ ಒಂದು ಪಾಯಿಂಟ್ ಗೊತ್ತಾಗ್ತದೆ. ಪ್ಲಸ್ ಚರಲಗ್ನದಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಸೊ ಚರಲಗ್ನದಲ್ಲಿ ಪ್ರಶ್ನೆ ಕೇಳಿದಾಗ ರಿಕವರಿ ರೇಟ್ ಇದ್ದರೆ ಫಾಸ್ಟಾಗಿ ಆಗ್ತದೆ. ರಿಕವರಿ ಅಂತಂಬೋದು ಇದ್ದರೆ, ಯಾವಾಗ ಲಗ್ನ ಅಂತಂಬೋದು ಪ್ರಶ್ನೆ ಲಗ್ನ ಅಂತಂಬೋದು ಬಲಹೀನ ಆಗೋಯ್ತು, ಅವಾಗೇನಾಗುತ್ತೆ, ರಿಕವರಿ ಕಡಿಮೆ. ರಿಕವರಿ ಇದ್ದರೆ ಫಾಸ್ಟ್ ಆಗುತ್ತೆ, ಬಟ್ ರಿಕವರಿ ಕಡಿಮೆ ಇದೆ. ಹಾಗಾಗಿ ಇಟ್ಸ್ ಎ ಸ್ಲೋ ಪ್ರಾಸೆಸ್ ಅಂತ ಹೇಳ್ತೇವೆ. ಡೈರೆಕ್ಟಾಗಿ ಅವರಿಗೆ ಏನು ಹೇಳ್ತೇವೆ, ಇದು ತುಂಬ ಸ್ಲೋ ಆಗ್ತದೆ, ಅಷ್ಟು ಬೇಗ ಕಡಿಮೆ ಆಗಲ್ಲ. ಯಾಕೆಂದರೆ ಲಗ್ನ ಜಾತಕದಲ್ಲಿ ಸಿಚುವೇಶನ್ ಒಂದೇ ಥರ ಇದೆ. ಪ್ರಶ್ನೆಯಲ್ಲಿ ಕೂಡ ರಿಕವರಿ ಅಂತಂಬೋದು ಫಾಸ್ಟ್ ಆಗಿಲ್ಲ, ಯಾಕೆಂತಂದರೆ ಷಷ್ಠಾಧಿಪತಿ ಲಗ್ನದಲ್ಲಿದ್ದಾನೆ. ಹಾಗಾಗಿ ಒಂದು ಪ್ರಾಬ್ಲಮ್ ಕಡಿಮೆ, ಯಾಕೆಂದರೆ ರಿಕವರಿ ಲಗ್ನಾಧಿಪತಿ ಲಗ್ನದಲ್ಲಿದ್ದಾನೆ, ಚರಲಗ್ನ ಆಗಿದೆ, ಹಾಗಾಗಿ ರಿಲೀಫು ಬೇಗ ಆಗ್ತಾರೆ. ಇಮಿಡಿಯೇಟ್ಲಿ ಬೇರೆ ಒಂದು ರೋಗ ಬರುತ್ತೆ, ಯಾಕೆಂದರೆ ಷಷ್ಠಾಧಿಪತಿ ಲಗ್ನದಲ್ಲಿದ್ದಾರೆ. ಸೊ ಹಾಗಾಗಿ ರಿಕವರಿ ಲೇಟ್ ಆಗುತ್ತೆ ಅಥವಾ ಸ್ಲೋ ಆಗುತ್ತೆ ಅಂತ ಹೇಳ್ತೇವೆ. ಇಲ್ಲ ಇನ್ನು ಇನ್ನೊಂದು ಸೆಕೆಂಡ್ ಒಪಿನಿಯನ್ ಬೇಕು ಅಂದರೆ, ಒಂದು ಒನ್ ವೀಕ್ ಆದಮೇಲೆ ಮತ್ತೆ ಪ್ರಶ್ನೆ ಕೇಳಿ ಇನ್ನೊಂದ್ಸಲ ಆವಾಗ. ಯಾಕಂದರೆ ನೀವು ರಿಕವರಿ ಹೇಳಬೇಕಾದ್ರೆ ಪ್ರಶ್ನೆ ಮೇಲೆ ತುಂಬ ಈಸಿ. ಸೊ ಮತ್ತೆ ಪ್ರಶ್ನೆ ಹಾಕ್ತೇವೆ, ರಿಕವರಿ ಇದೆಯಾ ಅಂತ ನೋಡ್ತೇವೆ. ಜಾತಕದಲ್ಲಿ ನೋಡಬೇಕಾದ್ರೆ ಆ ಷಷ್ಠಕ್ಕೆ ಸಂಬಂಧಪಟ್ಟ ದಶೆ ಯಾವಾಗ ಹೋಗುತ್ತೆ ಅಂತ ನೋಡ್ತೇವೆ. ಈಗ ಆಲ್ರೆಡಿ ಬುಧ ನಡೀತಾ ಇದೆ, ಶನಿ ಮಹಾರ್ದಶೆಯಲ್ಲಿ ಬುಧ ಭುಕ್ತಿ ನಡೀತಾ ಇದೆ. ಇದು ಟೈಮ್ ತಗೊಳತ್ತೆ, ಇದು ಯಾವಾಗ ಮುಗಿಯುತ್ತೆ, ಅಕ್ಟೋಬರ್ 2020. ಆಮೇಲಾದರೂ ಅನುಕೂಲವ ಅಂತಂದರೆ ಕೇತು ಭುಕ್ತಿ ಸ್ಟಾರ್ಟ್ ಆಗುತ್ತೆ. ಕೇತು ಮತ್ತೆ ಲಗ್ನದಲ್ಲೇ ಇದ್ದಾನೆ, ಕೇತು ಆರೋಗ್ಯಕ್ಕೇನಷ್ಟು ಅನುಕೂಲವೇನು ಮಾಡಲ್ಲ. ಸೊ ದೀಸ್ ಆರ್ ದ ರೀಸನ್ಸ್. ಅಂದರೆ ಜಾತಕದಲ್ಲಿರೋ ಗ್ರಹಗಳೇನಂತೆ ವೀಕ್ನೆಸ್ ಹೇಳುತ್ತೆ,
ಅಥವಾ ವೀಕ್ ಬಾಡಿ ಅಂತ ಹೇಳುತ್ತೆ. ಬಟ್ ರಿಕವರಿ ಇದೆಯಾ ಇಲ್ವ ಅಂತಂಬುದು ಪ್ರಶ್ನೆಯಲ್ಲಿ ತುಂಬ ಈಸಿ. ಸೊ ಓವರಾಲ್ ಆಗಿ ರಿಕವರಿ ಅಂತಂಬುದು ಲೇಟ್ ಇದೆ. ಆ ರಿಕವರಿ ಕೂಡ ಯಾವಾಗತ್ತೆ ಅಂತಂದರೆ ಅವರು ಮಾನಸಿಕವಾಗಿ ಸ್ಟ್ರಾಂಗ್ ಆಗಿದ್ದು ಪ್ರಾಪರ್ ಟ್ರೀಟ್ಮೆಂಟ್ ತಗೊಂಡ್ರೇ ಆಗುತ್ತೆ. ಸೊ ಪ್ರಾಪರ್ ಟ್ರೀಟ್ಮೆಂಟ್ ಎಂಬುದು ಯಾವ ಡಾಕ್ಟರ್ ಕೊಡ್ತಾರೆ, ಯಾವ ಹಾಸ್ಪಿಟಲ್ ಕೊಡುತ್ತೆ ಅಂತಂಬುದು $1 million ಕ್ವಶನ್. ಅದು ನಾವು ಹೇಳಲಿಕ್ಕೆ ಪಬ್ಲಿಕ್ಕಾಗಿ ಹೇಳಲಿಕ್ಕೂ ಆಗಲ್ಲ. ಅವರೇ ಅದಕ್ಕೆ ಏನು ಮಾಡಬೇಕು ಅಂತ ಒಂದು ಪರ್ಫೆಕ್ಟಾಗಿ ಒಂದು ವೈಸ್ ಡಿಸಿಷನ್ ತೊಗೊಳ್ಬೇಕು. ನಾವು ಇಷ್ಟು ದಿನದ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೇವೆ, ಎಲ್ಲಿ ಕಡಿಮೆ ಆಗಿದೆ, ಎಲ್ಲಿ ಲೋಪ ಆಗಿದೆ, ಎಲ್ಲಿ ಅದೆಲ್ಲ ಕೂಡ ಸ್ವಲ್ಪ ನೋಡಿಕೊಂಡು ಮುಂದುವರಿಬೇಕಾಗತ್ತೆ. ಸೊ ಮೈ ಸಜೆಷನ್ ಈಸ್ ಆಯುರ್ವೇದಿಕ್ಕು ನ್ಯಾಚುರಲ್ ಆಗಿರುವಂಥ ಟ್ರೀಟ್ಮೆಂಟ್ಸ್ ಯಾವುದನ್ನ ತೊಗೊಂಡ್ರೆ ಅಟ್ಲೀಸ್ಟ್ ಒಂದು ರೋಗ ಇನ್ನೊಂದು ರೋಗಕ್ಕೆ ಕನ್ವರ್ಟ್ ಆಗಲಂಗೆ ಇರ್ತದೆ. ರೋಗ ಬರುತ್ತೆ, ಇಂಗ್ಲೀಷ್ ತೊಗೊಂಡ್ರೆ ಸೈಡ್ ಎಫೆಕ್ಟ್ ಬರುತ್ತೆ, ಅದು ಇನ್ನೊಂದಾಗಿ ಕ್ರಿಯೇಟ್ ಆಗುತ್ತೆ. ನಾವೇನು ಮಾಡ್ತೇವೆ, ಒಂದು ಔಷಧನ ನಿಲ್ಲಿಸಲ್ಲ. ಒಂದು ಜ್ವರ ಬಂತು ಅಂದ್ಕೊಳ್ಳಿ, ಒಂದು ಟ್ಯಾಬ್ಲೆಟ್ ಕೊಡ್ತೇವೆ, ಅದ್ರ ಜೊತೆ ಏನು ಮಾಡ್ತೇವೆ, ಇದು ಒಂದು ವಾರ ಹಾಕ್ಕೊಳ್ಳಿ, ತಗ್ಗಡಿ ಮಾಡಿದ್ರೆ ಮತ್ತೆ ಬನ್ನಿ, ಮತ್ತೆ ಇದನ್ನೇ ಕೊಡ್ತೇನೆ ಅಂತ ಚೇಂಜ್ ಮಾಡಿಕೊಡ್ತೇನೆ ಅಂತ ಅವನಿಗೇನಾದ್ರು ಬಿಸ್ನೆಸ್ ಅವನಿಗೆ ನಡೀತದೆ. ಆದರೆ ಮನುಷ್ಯನ ಶರೀರದ ಮೇಲೆ ಅಷ್ಟು ಡ್ರಗ್ಸ್ ಪ್ರಭಾವ ಒಂದಕ್ಕೂ ಏನಾಗ್ತದೆ, ತುಂಬ ಹಾಳಾಗ್ಬಿಡ್ತದೆ. ಸೊ ಒಂದು ಕಡೆಯಿಂದ ನಾವು ಶರೀರವನ್ನು ಹಾಳು ಮಾಡಿಕೊಳ್ತಾ ಇದ್ದೇವೆ, ಇನ್ನೊಂದು ಕಡೆಯಿಂದ ನಾವು ಆರೋಗ್ಯವನ್ನು ನಿರೀಕ್ಷಣೆ ಮಾಡ್ತಾ ಇದ್ದೇವೆ. ಇದು ತುಂಬ ಸೆನ್ಸಿಟಿವ್ ಇನ್ಫಾರ್ಮೇಷನ್, ಇದನ್ನು ಪಬ್ಲಿಕಲ್ಲೇ ಅಷ್ಟು ಮಾತಾಡೋದು ಮತ್ತು ಕೇಳೋದು ಅಷ್ಟು ಸೂಕ್ತವಲ್ಲ. ಬಟ್ ಹೆಲ್ತ್ ಪಾಯಿಂಟ್ ಆಫ್ ವ್ಯೂ ಬಂದಾಗ, ಇಂಡಿವಿಜುವಲ್ ಹೆಲ್ತ್ ಬಂದಾಗ ನಾವು ಈ ರೀತಿ ಆಲೋಚನೆ ಮಾಡಬೇಕಾಗುತ್ತೆ. ನಾವು ಸ್ವಲ್ಪ ಪ್ರೆಸೆಂಟ್ ಹೆಲ್ತ್ ಸಿಸ್ಟಮ್ ಹೇಗಿದೆ, ನಮಗೆ ಕಡಿಮೆ ಆಗಬೇಕಾದ್ರೆ ಯಾವ ಥರ ಸಿಸ್ಟಮ್ ಬಳಸ್ತಾ ಇದ್ದೇವೆ, ನಮ್ಮ ಡಿಸಿಪ್ಲೈನ್ ಹೇಗಿದೆ, ನಮ್ಮ ಲೈಫ್ ಸ್ಟೈಲ್ ಹೇಗಿದೆ, ಆಮೇಲೆ ಕೊನೆಗೆ ಜಾತಕ ಮತ್ತು ಆವಾಗಿನ ಸಿಚುವೇಶನ್ ಪ್ಲೇ ಆಗುತ್ತೆ. ಇನಿಷಿಯಲಿ ಪ್ಲೇ ಆಗೋದು ಲೈಫ್ ಸ್ಟೈಲು, ಫಿಸಿಕಲ್ ಹೆಲ್ತು, ಮೆಡಿಕಲ್ ಏಡ್. ಇದು ಮೂರೂ ಪರ್ಫೆಕ್ಟ್ ಆಗಿದ್ದರೆ, ಫಿಸಿಕಲ್ ಹೆಲ್ತ್ ಕಂಡೀಷನ್ ಚೆನ್ನಾಗಿ ತಂದ್ಕೊಳ್ಳಿ, ಹೆಲ್ತಿಗೆ ಮೆಡಿಕಲ್ ಹೆಲ್ತ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಬೇಕಾಗಿಲ್ಲ. ಲೈಫ್ ಸ್ಟೈಲು ಸರಿಯಾಗಿ ಮೇಂಟೈನ್ ಮಾಡೋದು ಅಂದ್ಕೊಳ್ಳಿ, ಲಾಂಗ್ ರನ್ನಲ್ಲಿ ನಿಮಗೇನು ತೊಂದರೆ ಇಲ್ಲ. ಇದು ಮೂರು ಮಾಡಿಕೊಂಡ್ರೆ ನಿಮಗೆ ಈ ಪ್ರಶ್ನೆ ಅರೈಸದೇ ಆಗೋಲ್ಲ. ಒಂದ್ಸಲ ವೀಕ್ ಆಯಿತು ಅಂದ್ಕೊಳ್ಳಿ, ಮತ್ತೆ ಫರ್ದರ ಪ್ರಾಬ್ಲಮ್ ಆತಾನೇ ಇರುತ್ತೆ. ಈಗ ನೀವೇನಾದರೂ ಒಂದು ಸರ್ಜರಿ ಮಾಡಿಸ್ಕೊಂಡು ಅಂದ್ಕೊಳ್ಳಿ, ನೀವು ನಾರ್ಮಲ್ ಆಗ್ತೀರಾ? ಆಗಲ್ಲ. ಅದು ಯಾವತ್ತಿಗೂ ಆ ಕಾಂಪ್ಲಿಕೇಶನ್ ಇದ್ದೇ ಇರುತ್ತೆ. ಸ್ಟಂಟ್ ಹಾಕ್ಕೊಂಡ್ವಿ, ಬೈಪಾಸ್ ಮಾಡ್ಕೊಂಡ್ವಿ, ನಾರ್ಮಲ್ ಪರ್ಸನ್ ಇದ್ದಂಗೆ ಇರ್ತಾನ? ಬದುಕಿರ್ತಾನೆ ಅಷ್ಟೇ, ನಾರ್ಮಲ್ ಪರ್ಸನ್ ಇದ್ದಂಗೆ ಇರೋಕ್ಕಾಗಲ್ಲ. ಇದೆಲ್ಲ ಕೂಡ ಸ್ವಲ್ಪ ಆಲೋಚನೆ ಮಾಡಿ ನಮ್ಮ ಲೈಫ್ ಸ್ಟೈಲನ್ನು ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಳ್ಳೋದೊಂದೇ ನಾವು ಮಾಡಬೇಕಾದಂಥ ವಿಚಾರ. ಇನ್ನು ಇದನ್ನು ಡೀಪಾಗಿ ನೋಡ್ಬೋದು ಮೆಡಿಕಲ್ ಅಸ್ಟ್ರಾಲಜಿಲಿ, ಮೆಡಿಕಲ್ ಅಸ್ಟ್ರಾಲಜಿ ಡೀಪಾಗಿ ನೋಡಿದ್ರೆ ಗೊತ್ತಾಗ್ತದೆ. ಬಟ್ ಅಲ್ಟಿಮೇಟ್ಲಿ ಏನು ಡೀಪಾಗಿ ಸ್ಟಡಿ ಮಾಡಿದ್ರು ಕೂಡ ನಮ್ಮ ಅಡ್ವೈಸು ಇವತ್ತಿನ ದಿನ ಫಾಲೋ ಆಗೋಕ್ಕೆ ಯಾರ ಕೈಲೂ ಯಾರೂ ರೆಡಿ ಇರಲ್ಲ. ನಾವು ಹೇಳ್ತೇವೆ ಈ ಥರ ಇರಬೇಡಿ, ಈ ಥರ ಆಯುರ್ವೇದ ಫಾಲೋ ಆಗಿ ಅಂತಂದರೆ ಕೂಡ ಈ ಕಾಲ ಕೂಡ ಅದೆಲ್ಲ ಯಾರು ಮಾಡ್ತಾರೆ? ಯಾರೂ ಮಾಡಲ್ಲ, ಎಲ್ಲರೂ ಇಂಗ್ಲೀಷೇ ಹೋಗ್ತಿದ್ದಾರೆ ಅಂತಂತಾರೆ. ಸೊ ಅದಕ್ಕೆ ದೇರ್ ಈಸ್ ಎ ನೆವರ್ ಎಂಡಿಂಗ್ ಸ್ಟೋರಿ. ಓನ್ಲಿ ಶರೀರವನ್ನು ಆರೋಗ್ಯವಾಗಿ ನೋಡಿಕೊಳ್ಳೋದು ಒಂದೇ ಅಡ್ವೈಸ್ ಕೊಡೋದು ಬಿಟ್ಟರೆ ಬೇರೆ ಏನು ಕೊಡೋಕ್ಕಾಗಲ್ಲ. ದ ಪ್ರೆಸೆಂಟ್ ಕಂಡೀಷನ್ ಈಸ್ ನಾಟ್ ಗುಡ್, ರಿಕವರಿ ರೇಟ್ ವೆರಿ ಸ್ಲೋ ಇದೆ ಅಂತ ಅವರಿಗೆ ಸ್ಮೂತಾಗಿ ಹೇಳೋದೊಂದೇ ಇಲ್ಲಿ ನಾವು ಮಾಡಬೇಕಾದಂಥ ಕೆಲಸ. ಈ ರೀತಿ ಅನಲೈಸ್ ಮಾಡಬೇಕಾಗುತ್ತೆ. ಒಂದು ಹೆಲ್ತ್ ಅಂತಂದರೆ ಬರೀ ಗ್ರಹಗಳನ್ನು ಒಂದೇ ಅಲ್ಲ, ಪ್ರೆಸೆಂಟ್ ಲೈಫ್ ಸ್ಟೈಲ್ ಹೇಗಿದೆ, ಆಮೇಲೆ ಯಾವಾಗ ಕಡಿಮೆ ಆಗುತ್ತೆ ಪ್ರಶ್ನೆ, ಇದೆಲ್ಲ ಕೂಡ ಸೇರಿಕೊಂಡು ನಾವು ಮಾಡ್ತೀವಿ. ಇಲ್ಲ ಅನಿಸುತ್ತೆ, ಚೆನ್ನಾಗಿ ಇವತ್ತು ಕನ್ವರ್ಸೇಷನ್ ಒಳ್ಳೆ 2-3 ಪ್ರಶ್ನೆ ಆದರೂ ಕೂಡ ಒಳ್ಳೆ ವಂಡರ್ಫುಲ್ ಕ್ವಶನ್ಸ್ ಕೇಳಿದ್ದೀರಾ ಪ್ರಸನ್ನ ಅವರೇ, ನಾಗರಾಜ್ ಪಟೇಲ್ ಅವರೇ. ಸೊ ಇದೇ ರೀತಿ ಅಭ್ಯಾಸ ಮಾಡಿ, ಇದೇ ರೀತಿ ನೀವು ಫರ್ದರ್ ಆಗಿ ನೀವು ಇನ್ನೂ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಈ ಥರ ಪ್ರಶ್ನೆಗಳನ್ನು ಕೇಳಿದ್ರೆ ನಿಮಗೂ ಹೆಲ್ಪ್ ಆಗುತ್ತೆ, ಗ್ರೂಪಲ್ಲಿರೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ನೋಡೋದು ಎಲ್ಲರಿಗೂ ಬರುತ್ತೆ, ಬಟ್ ಯಾವ ರೀತಿ ನೋಡಬೇಕು ಅಂತಂಬೋದು ಸ್ವಲ್ಪ ನಮ್ಮೆಲ್ಲರಿಗೂ ಅಭ್ಯಾಸ ಆಗ್ತದೆ. ಸೊ ಯು ಹ್ಯಾವ್ ಡನ್ ಎ ವೆರಿ ವಂಡರ್ಫುಲ್ ಜಾಬ್. ಸೊ ಇದೇ ರೀತಿ ಮತ್ತೆ ಫರ್ದರ್ ಕ್ಲಾಸಲ್ಲಿ ಕೊಡಿದ್ದೀರಿ ಥರ ಕೇಳ್ತಾ ಮುಂದುವರಿಯೋಣ. ಸೊ ಇವತ್ತಿನ ಪಾಠವನ್ನು ಇಲ್ಲಿಗೆ ಸಮಾಪ್ತ ಮಾಡೋಣ. ಮತ್ತೆ ಬರುವಂಥ ಕ್ಲಾಸ್ನಲ್ಲಿ ಮತ್ತಿಷ್ಟು ವಿಚಾರವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಸೊ ನೆಕ್ಸ್ಟ್ ಕ್ಲಾಸು ನಮಗೆ ಆಲ್ಮೋಸ್ಟ್ ಆಲ್ 16th ಬರುತ್ತೆ, ಆಫ್ಟರ್ ಫೆಸ್ಟಿವಲ್. ಬಟ್ ಎನಿವೇ ಲಾಕ್ಡೌನ್ ಇರುತ್ತೆ ತಾನೇ, ಲಾಕ್ಡೌನ್ ಇದ್ದಾಗ ಎಲ್ಲರೂ ಒಂದೇ ಕಡೆ ಇರ್ತೇವೆ. ಸಾಧ್ಯವಾದಷ್ಟು ಎಷ್ಟು ಹೆಚ್ಚಿನ ವಿಷಯ ಗ್ರಹಣ ಮಾಡಿ ಆ ಪ್ರಶ್ನೆ ಕೇಳಿ ಅದಕ್ಕೆ ಉತ್ತರವನ್ನು, ಯಾಕಂದರೆ ನಿಮ್ಮ ಒಂದು ಪ್ರಶ್ನೆ ಕೇಳೋದ್ರಿಂದ ಇದು ಹೇಗೂ ರೆಕಾರ್ಡ್ ಆಗಿ ಮತ್ತೆ ಯೂಟ್ಯೂಬಲ್ಲಿ ಇಡ್ತೇನೆ, ಹಾಗಾಗಿ ಇಟ್ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಸೊ ಆ ಥರ ಪ್ರಶ್ನೆ ಇರೋರು ಎಷ್ಟೋ ಜನ ಇರ್ತಾರೆ, ಅವರಿಗೆ ಕ್ಲಿಯರ್ ಆಗಿಬಿಡುತ್ತೆ. ಸೊ ಇವತ್ತಿನ ಪಾಠ ಇಲ್ಲಿ ಮುಕ್ತಾಯ ಮಾಡೋಣ. ನಮೋ ನಮಃ. ಹರೀಶ್.